Dear students, today in this session I will going to discuss about mechanism of nucleophilic substitution NaOH minus attack of nucleophile here. The nucleophile OH minus which attacks this carbocation produced in the previous step. Previous step alli carbocation in generate agidiyo. So adakke ee OH minus attack madutte, which attacks the carbocation. Carbocation ge idu attack madutte and thereby it forms this one OH, that is COH bond na form madutte, and hence it is the product tertiary butyl alcohol, and this step is a faster one. ಈ ಸ್ಟೆಪ್ ಫಾಸ್ಟರ್ ಆಗಿರುತ್ತೆ, ಮತ್ತೆ ಈ ಸ್ಟೆಪ್ ಅಲ್ಲಿ ಫಾಸ್ಟ್ ಆಗಿರೋದ್ರಿಂದ ಇಟ್ ಈಸ್ ನಾಟ್ ಸೆಟ್ ಟು ಬಿ ಎ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್. ಪ್ರೀವಿಯಸ್ ಸ್ಟೆಪ್ ಇದೆಯಲ್ಲ ಅದು ಮಾತ್ರ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಆಗಿರುತ್ತೆ. ಇಲ್ಲಿರುವಂಥದ್ದು ಬರೀ ಒಂದೇ ಒಂದು ರಿಯಾಕ್ಟೆಂಟು, ಹಾಗಾಗಿ ಕಾನ್ಸಂಟ್ರೇಷನ್ ಆಫ್ ದ ಟರ್ಷಿಯರಿ ಬ್ಯೂಟೈಲ್ ಬ್ರೋಮೈಡ್ ವಿಚ್ ಆಲ್ಟರ್ಸ್ ದ ರೇಟ್ ಆಫ್ this alkaline hydrolysis, and hence it is a unimolecular nucleophilic substitution reaction. And a step 2 alli this OH minus can attack from the both side of the that carbon bearing positive charge. Yavdu both side anta helidre illide nodi, it may be from the front side of the carbon. ಕಾರ್ಬನ್ ನ ಫ್ರಂಟ್ ಸೈಡ್ಗೆ ಈ ಓ ಹೆಚ್ ಮೈನಸ್ ಬಂದು ಅಟ್ಯಾಕ್ ಮಾಡ್ಬೋದು, ಅಂಡ್ ದೇರ್ ಬೈ ಇಟ್ ಫಾರ್ಮ್ಸ್ ಅ ಸಿ ಓ ಹೆಚ್ ಬಾಂಡ್. ಇದೊಂದು ಪಾಸಿಬಿಲಿಟಿ. ಆದರೆ ಈ ರೀತಿಯಾದಂಥ ಪ್ರಾಡಕ್ಟು ಬರುತ್ತೆ. ಈ ಪ್ರಾಡಕ್ಟ್ನ ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಪ್ರಾಡಕ್ಟ್ ಅಂಥೇಳಿ ಕರಿತೀವಿ. ಅಂದರೆ ಇಲ್ಲಿ ಕಾನ್ಫಿಗರೇಷನ್ ಆಫ್ ದ ದಿಸ್ ಏನಿದೆಯೋ ಇಲ್ಲೇನೂ ಕೂಡ ಚೇಂಜಸ್ ಆಗಲ್ಲ. ನಾವು ತಗೊಂಡಿರುವಂಥ ಈ ಆಲ್ಕೈಲ್ ಹ್ಯಾಲೈಡ್ ಏನಿದೆಯೋ ಅದರಲ್ಲಿ ಬಿ ಆರ್ ಮೈನಸ್ ಪ್ಲೇಸ್ ಏನಿದೆಯೋ ಅದೇ ಪ್ಲೇಸಲ್ಲೇ ಓ ಹೆಚ್ಚು ಬಂದು ಕೂತ್ಕೊಳ್ಳುತ್ತೆ. ಅಂದರೆ ಸೇಮ್ ಕಾನ್ಫಿಗರೇಷನ್. ಇನಿಷಿಯಲ್ ಆಗಿ ನಾವು ತಗೊಂಡಂಥ ಆಲ್ಕೈಲ್ ಹ್ಯಾಲೈಡ್ನ ಕಾನ್ಫಿಗರೇಷನ್, ಅರೇಂಜ್ಮೆಂಟ್ ಆಫ್ ಆಟಮ್ಸ್ಗಳೇನಿದೆಯಲ್ಲ ಅರೌಂಡ್ ದ ಸೆಂಟ್ರಲ್ ಕಾರ್ಬನ್ ಆಟಮು, ಇಟ್ ರಿಮೈನ್ಸ್ ದ ಸೇಮ್ ಆಸ್ ಇಟ್ ಈಸ್, ಹಾಗೆ ಇರುತ್ತೆ. ಅದನ್ನು ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ ಅಂಥೇಳಿ ಕರಿತೀವಿ. ಓಕೆ, ಇದು ಒಂದು ಪಾಸಿಬಿಲಿಟಿ. ಆದರೆ ಇನ್ನೊಂದು ಕೇಸ್ ಏನಪ್ಪ ಅಂತ ಹೇಳಿದ್ರೆ, ದ ಓ ಹೆಚ್ ಮೈನಸ್ ಕ್ಯಾನ್ ಅಟ್ಯಾಕ್ ಫ್ರಮ್ ದ ರಿಯರ್ ಸೈಡ್ ಆಫ್ ದ that carbon bearing positive charge, then there is another possibility takes place, that is CH3 OH, that is inverted one. Actual age BR front side alli ide, initial age bandiruvanta product it is the rear side alli OH minus ಪ್ಲೇಸ್ ಆಗಿದೆ. ಅಂದರೆ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ಟೇಕ್ಸ್ ಪ್ಲೇಸ್, ದಟ್ ಇಸ್ ಅ ರಿವರ್ಟ್ ಆಯಿತು. ಅದರ ಆಪೋಸಿಟ್ ಸೈಡಲ್ಲಿ ಓ ಹೆಚ್ ಮೈನಸ್ ಬಂದು ಅದರ ಪ್ಲೇಸನ್ನು ಆಕ್ಯುಪೈ ಮಾಡಿಕೊಳ್ಳುತ್ತೆ. ಸೊ ಹಾಗಿದ್ರೆ ಇಟ್ ಈಸ್ ಸೆಟ್ ಟು ಬಿ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಇಟ್ ಈಸ್ ಸೆಟ್ ಟು ಬಿ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್. ಅಂದರೆ ನಮಗೆ ಪಾಸಿಬಿಲಿಟೀಸ್ ಎರಡೂ ಇದೆ. ಒಂದು ರಿಟೆನ್ಷನ್ ಆಫ್ ಕಾನ್ಫಿಗರೇಷನ್ನು ಕೂಡ ಆಗುತ್ತೆ, ಇನ್ನೊಂದು ಬಂದ್ಬಿಟ್ಟು ಸೊ ದರ್ ಇಸ್ ಅ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ನು ಕೂಡ ಆಗುತ್ತೆ. ಸೊ ದೇ ಫೋರ್ ದಿಸ್ ಟೈಪ್ ಆಫ್ ಅ ಮಿಕ್ಸ್ಚರ್, ಸಮ್ ಪಾರ್ಟ್ ಆಫ್ ದ ಮಾಲಿಕ್ಯೂಲ್ಸ್ ದೇ ಆರ್ ಇನ್ವರ್ಟೆಡ್ ಅಂಡ್ ಸಮ್ ಆರ್ ದ ರಿಟೆನ್ಷನ್ ಕಾನ್ಫಿಗರೇಷನ್. ಸೊ ಅಂಥ ಒಂದು ಮಿಕ್ಸ್ಚರ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ರೆಸೇಮಿಕ್ ಮಿಕ್ಸ್ಚರ್ ಅಂಥೇಳಿ ಕರಿತೀವಿ. ಇಟ್ ಈಸ್ ಸೆಟ್ ಟು ಬಿ ಅ ರೆಸೇಮಿಕ್ ಮಿಕ್ಸ್ಚರ್. ಓಕೆ, ಸೊ ನೌ ಇಟ್ ಈಸ್ ಇನ್ ದ ಕೇಸ್ ಹಿಯರ್ ದ ಸ್ಟೆಪ್ ವೈಸ್ ಮೆಕ್ಯಾನಿಸಮ್, ಇಟ್ ಇಸ್ ಅ ಟೂ ಸ್ಟೆಪ್ ಮೆಕ್ಯಾನಿಸಮ್. ಓಕೆ, ಅಂಡ್ ಇಟ್ ಫಾಲೋಸ್ ದ ಫಸ್ಟ್ ಆರ್ಡರ್ ಕೈನೆಟಿಕ್ಸ್, ದಟ್ ಈಸ್ ದ ರೇಟ್ ಡಿಪೆಂಡ್ಸ್ ಆನ್ ಓನ್ಲಿ ದ ಕಾನ್ಸಂಟ್ರೇಷನ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್ ಅಂಡ್ ಇಂಡಿಪೆಂಡೆಂಟ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್ ಆಗಿದೆ. ಸೊ ಅಂಡ್ ದೆನ್ ಹಿಯರ್ ದ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್. ಸೊ ಅಲ್ಲಿ ನಿಮಗೆ ಹೈ ಕಾನ್ಸಂಟ್ರೇಷನ್ ಆಫ್ ಅ ನ್ಯೂಕ್ಲಿಯೋಫೈಲ್ ಏನೋ ಅವಶ್ಯಕತೆ ಇಲ್ಲ. ಲೋ ಕಾನ್ಸಂಟ್ರೇಷನ್ ಆಫ್ ಅ ನ್ಯೂಕ್ಲಿಯೋಫೈಲ್ ವಿಚ್ ಫೇವರ್ಸ್ ದ
this type of a mechanism. SN1 mechanism na favor madlikke low concentration of a nucleophile tagondru kuda sakagutte. Yake anta helidre, so here carbocation generate agirodrinda which attracts the nucleophile. Okay, nucleophile electron rich species agirodrinda, carbocation electron deficient one. So anta deficient center kade low concentration lidru kuda adu attract agutte. So hagagi the low concentration of the nucleophile can favor the reaction. Reaction na ee riti favor madutte low concentration. And then strength of the nucleophile even, that is strength tumba strong nucleophiles kuda beku anta enilla, weak nucleophiles can proceed the reaction. So weak nucleophiles can also favors the SN1 mechanism. ಯಾಕೆ ಅಂತ ಹೇಳಿದ್ರೆ ಜನರೇಷನ್ ಆಫ್ ಅ ಕಾರ್ಬೋಕೇಟಾಯನ್ ಆಗಿದೆ, ಪಾಸಿಟಿವ್ ಸೆಂಟರ್ ಇದೆ ಅಲ್ಲಿ, ಹಾಗಾಗಿ ನ್ಯೂಕ್ಲಿಯೋಫೈಲ್ಗೆ ಅಂಥ ರಿಪಲ್ಷನ್ ಏನೂ ಕೂಡ ಕಾಸಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ ಡಿಫಿಷಿಯೆಂಟ್ ಸೆಂಟರ್ ಕಡೆ ನ್ಯೂಕ್ಲಿಯೋಫೈಲ್ ಅಟ್ರಾಕ್ಟ್ ಆಗುತ್ತೆ, ಹಾಗಾಗಿ ವೀಕ್ ನ್ಯೂಕ್ಲಿಯೋಫೈಲ್ಸ್ ಕೆನ್ ಆಲ್ಸೋ ಅಟ್ಯಾಕ್ಸ್ ದ ದಟ್ ಪಾಸಿಟಿವ್ ಸೆಂಟರ್. ಸೊ ಹಾಗಾಗಿ ವೀಕ್ ನ್ಯೂಕ್ಲಿಯೋಫೈಲ್ಸ್ ಕೆನ್ ಆಲ್ಸೋ ಫೇವರ್ಸ್ ದ ರಿಯಾಕ್ಷನ್. ಸೊ ಆ್ಯಂಡ್ ದೆನ್ ಈ ಕೇಸಲ್ಲಿ ಈ ಸಿ ಬಿ ಆರ್ ಬಾಂಡ್, ದಟ್ ಇಸ್ ಅಯೋನೈಜೇಷನ್ ಹೇಗಾಗುತ್ತೆ ಅಂತ ಹೇಳಿದ್ರೆ, ದ ಅಯೋನೈಜೇಷನ್, ಸೊ ಇಟ್ ಈಸ್ ಬೈ ದ ಎನರ್ಜಿ ರಿಲೀಸ್ಡ್. ಯಾವ ಎನರ್ಜಿ ಅಂತ ಹೇಳಿದ್ರೆ, ಇಲ್ಲಿ ಈ ಬಿ ಆರ್ ಏನಿದೆಯೋ, ಹ್ಯಾಲೈಡ್ ಏನಿದೆಯೋ, ಈ ಹ್ಯಾಲೈಡನ್ನು ಈ ಹೈಡ್ರೋಜನ್ ಆಟಮ್ಸ್ ಆಫ್ ದ ಸಾಲ್ವೆಂಟ್ಸ್, ಎಸ್ಪೆಷಲಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಫೇವರ್ಸ್ ದಿಸ್ ಕೈಂಡ್ ಆಫ್ ಅ ಮೆಕ್ಯಾನಿಸಮ್. ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸು ಲೈಕ್ ಯಾವುದು ಅಂತ ಹೇಳಿದ್ರೆ, ವಾಟರ್ ಇರ್ಬೋದು ಅಥವಾ ಎಥನಾಲ್ ಇರ್ಬೋದು ಅಥವಾ ಅಸ್ಟಿಕ್ ಆ್ಯಸಿಡ್ ಇರ್ಬೋದು. ಇವುಗಳು ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಅಂದರೆ ಹೈಡ್ರೋಜನ್ ಕಂಟೈನಿಂಗ್ ಮತ್ತು ಪೋಲಾರ್ ಆಗಿರುವಂಥ ಸಾಲ್ವೆಂಟ್ಸ್ಗಳಾಗಿರುತ್ತೆ. ಅಂಥ ಸಬ್ಸ್ಟೆನ್ಸಸ್ಗಳು ಈ ಒಂದು ಮೆಕ್ಯಾನಿಸಮ್ನ ಫೇವರ್ ಮಾಡುತ್ತೆ. ಸೊ ದೇ ಫೋರ್ ಹಿಯರ್ ಇನ್ ಪರ್ಟಿಕ್ಯುಲರ್ ಎಕ್ಸಾಂಪಲ್ಲಿ ವಾಟ್ರು ಏನಾಗಿ ಆ್ಯಕ್ಟ್ ಮಾಡ್ತಾ ಇದೆ, ಸಾಲ್ವೆಂಟ್ ಆಗಿ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಹಿಯರ್ ದ ಹೈಡ್ರೋಜನ್ ಆಟಮ್ಸ್ ಆಫ್ ದ ವಾಟರ್ ವಿಚ್ ಸಾಲ್ವೇಟ್ಸ್ ದಿಸ್ ಬಿ ಆರ್ ಅನ್ನು ಸಾಲ್ವೇಟ್ಸ್ ಮಾಡುತ್ತೆ. ಆವಾಗ ಆ ಒಂದು ಇಂಟ್ರಾಕ್ಷನ್ ಇಂದಾಗಿ ಎನರ್ಜಿ ಈಸ್ ರಿಲೀಸ್. ಇಟ್ ಈಸ್ ಸೆಟ್ ಟು ಬಿ ಎ ಸಾಲ್ವೇಷನ್ ಎನರ್ಜಿ, ಆ್ಯಂಡ್ ದಟ್ ಸಾಲ್ವೇಷನ್ ಎನರ್ಜಿ ವಿಚ್ ಫೇವರ್ಸ್ ದ ಕ್ಲೀವೇಜ್ ಆಫ್ ದ ಸಿ ಒ ದಟ್ ಸಿ ಬಿ ಆರ್ ಬಾಂಡ್. ಈ ಸಿ ಬಿ ಆರ್ ಬಾಂಡ್ ಏನಿದೆಯಲ್ಲ, ಇದರ ಕ್ಲೀವೇಜ್ನ ಆ ಸಾಲ್ವೇಷನ್ ಎನರ್ಜಿ ಫೇವರ್ ಮಾಡುತ್ತೆ. ಸೊ ಹಾಗಿದ್ರೆ ಈ ಕೇಸಲ್ಲಿ ನಮಗೆ ಅವಶ್ಯಕತೆ ಇರುವಂಥ ಸಾಲ್ವೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಆರ್ ನೆಸಸರಿ ಕಂಡೀಷನ್. ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ಫೇವರ್ಸ್ ದ SN1 ಮೆಕ್ಯಾನಿಸಮ್ ಲೈಕ್ ವಾಟರ್ ಆಸ್ ವೆಲ್ ಆಸ್ ಎಥನಾಲ್ ಆ್ಯಂಡ್ ದಟ್ ಅಸ್ಟಿಕ್ ಆ್ಯಸಿಡ್. ಈ ರೀತಿ ಇರುವಂಥ ಸಬ್ಸ್ಟೆನ್ಸಸ್ಸು ಈ ರೀತಿ ಒಂದು SN1 ಮೆಕ್ಯಾನಿಸಮ್ನ ಫೇವರ್ ಮಾಡುತ್ತೆ. ಓಕೆ, ನೌ ಇಟ್ ಈಸ್ ದ ಅನದರ್ ಥಿಂಗ್, ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ನಮ್ಗೆ ಗೊತ್ತಿರೋ ಹಾಗೆ ದಟ್ ಈಸ್ ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್ ಇದೆ, ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಸ್ ಇದೆ, ಆಸ್ ವೆಲ್ ಆಸ್ ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ಗಳಿದೆ, ಆಸ್ ವೆಲ್ ಆಸ್ ಬೆಂಜಿಲಿಕು ಅಲಾಯ್ಲಿಕು. ಈ ರೀತಿ ಆಲ್ಕೈಲ್ ಹ್ಯಾಲೈಡ್ಸ್ಗಳಲ್ಲಿ ಯಾವ ಆಲ್ಕೈಲ್ ಹ್ಯಾಲೈಡ್ಸ್ಗಳು ತುಂಬ ಫೇವರಬಲ್ ಆಗಿರುತ್ತೆ, ಅಂದರೆ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಯಾವುದು ತುಂಬ ಟಾಪಲ್ಲಿ, ಅಂದರೆ ಮೋರ್ ಪ್ರಿಯಾರಿಟಿಲಿ ಇಟ್ ಅಂಡರ್ಗೋಸ್ SN1 ಮೆಕ್ಯಾನಿಸಮ್ ಅಂತ ಹೇಳೋದಾದರೆ, ಹಿಯರ್ ಇಟ್ ಈಸ್ ದ ಆರ್ಡರ್, ದಟ್ ಈಸ್ ಯಾವುದು ಅಂದರೆ ಬೆಂಜಿಲಿಕ್ ಹ್ಯಾಲೈಡ್ಸ್. ದ ಬೆಂಜಿಲಿಕ್ ಹ್ಯಾಲೈಡ್ಸ್ ವಿಚ್ ಶೋಸ್ ದ ಮೋರ್ ಅಟ್ರಾಕ್ಷನ್ ಟುವರ್ಡ್ಸ್ SN1 mechanism. That is a benzylic halides more readily undergoes SN1 mechanism than the allylic halides, than the tertiary, secondary, primary and the simple halides like methyl halides. So idu order of reactivity of the different ಹ್ಯಾಲೈಡ್ಸ್. ಈ ಹ್ಯಾಲೈಡ್ಸ್ಗಳಲ್ಲಿ ಇವುಗಳ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಕೊಟ್ಬಿಟ್ಟು ಸೊ ಫೈಂಡ್ ಔಟ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಅಂತ ಹೇಳಿದ್ರೆ, ಯು ಹ್ಯಾವ್ ಟು ಗೋ ಥ್ರೂ ದ ನೇಚರ್ ಆಫ್ ದ ಹ್ಯಾಲೈಡ್ಸ್, ವೆದರ್ ಇಟ್ಸ್ ಅ ಬೆಂಜಿಲಿಕ್ಕೋ ಅಲೈಲಿಕ್ಕೋ ಟರ್ಷಿಯರಿನೋ ಸೆಕೆಂಡರಿನೋ ಅನ್ನೋದ್ರ ಬೇಸಿಸ್ ಮೇಲೆ. ಅಂದರೆ ಹಿಯರ್ ಇಟ್ ಈಸ್ ಬೆಂಜಿಲಿಕ್ ಮತ್ತು ಅಲೈಲಿಕ್ ಹ್ಯಾಲೈಡ್ಸ್ಗಳು ಯಾಕೆ ತುಂಬ ಫೇವರಬಲ್ ಆಗಿರುತ್ತೆ ಟುವರ್ಡ್ಸ್ SN1 ಮೆಕ್ಯಾನಿಸಮ್ ಅಂತ ಹೇಳಿದ್ರೆ, ಸೊ ದೀಸ್ ದಟ್ ಇಸ್ ವಾಟ್ ಆರ್ ದ ಕಾರ್ಬೋಕೇಟಾಯನ್ ಜನರೇಟೆಡ್, ದೋಸ್ ಕಾರ್ಬೋಕೇಟಾಯನ್ಸ್ ಆರ್ ರೆಸೊನೆನ್ಸ್ ಸ್ಟೆಬಿಲೈಸ್ಡ್.
ಈ ಎರಡೂ ಕೇಸಲ್ಲೂ ಕೂಡ ರೆಸೊನೆನ್ಸ್ ಸ್ಟೆಬಿಲೈಜೇಷನ್ ಅನ್ನು ನೋಡ್ಬೋದು ಕಾರ್ಬೋಕೇಟಾಯನ್ದು. ಓಕೆ, ಸೊ ಇಫ್ ಇಟ್ ಇಸ್ ಅ ಮೋರ್ ಸ್ಟೇಬಲ್ ಕಾರ್ಬೋಕೇಟಾಯನ್ ದೆನ್ ದ ಮೋರ್ ಸ್ಟೇಬಲ್ ಪ್ರಾಡಕ್ಟ್ ಈಸ್ ಫಾರ್ಮ್, ನಮಗೆ ಗೊತ್ತಿರೋ ಹಾಗೆ. ಸೊ ಹಾಗಿದ್ರೆ ಇಲ್ಲಿ ರೆಸೊನೆನ್ಸ್ ಸ್ಟೆಬಿಲೈಸೇಷನ್ನಿಂದ ಇವುಗಳಿಗೆ ಜಾಸ್ತಿ ಸ್ಟೆಬಿಲಿಟಿ ಇರುತ್ತೆ, ಹಾಗಾಗಿ ದೀಸ್ ಅಂಡರ್ಗೋಸ್ ಎಸ್ ಎನ್ ಒನ್ ಮೆಕ್ಯಾನಿಸಮ್ ಅಂತ ಹೇಳ್ಬೋದು. ಸೊ ಹಿಯರ್ ಇಟ್ ಇಸ್ ಅ ಬೆನ್ಸಿಲಿಕ್ ಕಾರ್ಬೋಕೇಟಾಯನ್ನ ನೋಡಿ, ಅದರ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ಗಳು ಈ ರೀತಿ ಇರುತ್ತೆ. ಓಕೆ, ಸೊ ಬೆನ್ಸಿಲಿಕ್ ಕಾರ್ಬೋಕೇಟಾಯನ್ ವಿಚ್ ಈಸ್ ಹ್ಯಾವಿಂಗ್ ದ ಪಾಸಿಬಲ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಲೈಕ್ ದಿಸ್. ನೋಡಿ, ದಿಸ್ ಇಸ್ ದ ಬೆನ್ಸಿಲಿಕ್ ಕಾರ್ಬೋಕೇಟಾಯನ್ ಅಲ್ವಾ. ಸೊ ಇಲ್ಲಿ ಈ ಒಂದು ಕೇಸಲ್ಲಿ ಈ ಸಿ ಹೆಚ್ ಟು ಏನಿದೆಯೋ ಪಾಸಿಟಿವ್ಲಿ ಚಾರ್ಜ್ಡ್ ಒನ್, ದಟ್ ಇಸ್ ಅ ಕಾರ್ಬನ್ ಇಸ್ ಅ ಪಾಸಿಟಿವ್ಲಿ ಚಾರ್ಜ್ಡ್ ಒನ್. ಹಾಗಾಗಿ ಈ ಎಲೆಕ್ಟ್ರಾನ್ಸ್ಗಳು, ದಟ್ ಇಸ್ ಅ ಪೈ ಎಲೆಕ್ಟ್ರಾನ್ಸ್ ಇನ್ ದ ಬೆನ್ಸೀನ್ ರಿಂಗ್, ದೇ ಗೆಟ್ ಶಿಫ್ಟೆಡ್ ಬಿಟ್ವೀನ್ ದ ದಿಸ್ ಕಾರ್ಬನ್ ಅಂಡ್ ದಿಸ್ ಕಾರ್ಬನ್. ಓಕೆ, ಸೊ ದೇ ಫೋರ್ ದಿಸ್ ಪಾಸಿಟಿವ್ ಚಾರ್ಜ್ ಶಿಫ್ಟೆಡ್ ಆನ್ ದ ದಿಸ್ ಕಾರ್ಬನ್ ಆಟಮ್, ಅಂದರೆ ಫಸ್ಟು ಸೆಕೆಂಡ್ ಕಾರ್ಬನ್ ಆಟಮ್ಗೆ ಶಿಫ್ಟ್ ಆಗುತ್ತೆ. ಸೊ ದೇ ಫೋರ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಇಸ್ ಲೈಕ್ ದಿಸ್. ದಿಸ್ ಒನ್ ಗೆಟ್ ದ ಪಾಸಿಟಿವ್ ಚಾರ್ಜ್ ಹಿಯರ್, ದ ಡಬಲ್ ಬಾಂಡ್ ಅರೈಸಸ್ ಬಿಟ್ವೀನ್ ದ ಕಾರ್ಬನ್ ಒನ್ ಅಂಡ್ ದ ಸಿ ಹೆಚ್ ಟು ಗ್ರೂಪ್ ಅಂಡ್ ದ ರಿಮೈನಿಂಗ್ ಆಸ್ ಇಟ್ ಈಸ್. ಓಕೆ, ದಿಸ್ ಇಸ್ ದ ಅನದರ್ ರೆಸೊನೆನ್ಸ್ ಸ್ಟ್ರಕ್ಚರ್. ಅಂಡ್ ಅ ನೆಕ್ಸ್ಟ್ ಥಿಂಗ್ ಇಟ್ ಈಸ್ ದೀಸ್ ಪೈ ಎಲೆಕ್ಟ್ರಾನ್ಸ್ ಆರ್ ಶಿಫ್ಟೆಡ್ ಬಿಟ್ವೀನ್ ದಿಸ್ ಕಾರ್ಬನ್ ಟು ಅಂಡ್ ಅ ಕಾರ್ಬನ್ ತ್ರೀ. ಸೊ ದೇ ಫೋರ್ ದ ಪಾಸಿಟಿವ್ ಚಾರ್ಜ್ ಗೆಟ್ ಶಿಫ್ಟೆಡ್ ಓವರ್ ಹಿಯರ್. ಸೊ ದೆನ್ ದ ಪಾಸಿಟಿವ್ ಚಾರ್ಜ್ ಶಿಫ್ಟೆಡ್ ಆನ್ ದ ದಿಸ್ ಸೆಕೆಂಡ್ ಥರ್ಡ್ ಅಂಡ್ ಅ ಫೋರ್ತ್ ಕಾರ್ಬನ್ ಆಟಮ್. ರೆಸ್ಟ್ ರಿಮೈನ್ಸ್ ಆಸ್ ಇಟ್ ಈಸ್. ಓಕೆ, ನೆಕ್ಸ್ಟ್ ಥಿಂಗ್ ದೀಸ್ ಪೈ ಎಲೆಕ್ಟ್ರಾನ್ಸ್ ಗೆಟ್ ಶಿಫ್ಟೆಡ್ ಓವರ್ ಹಿಯರ್, ದಟ್ ಈಸ್ ಅ ಫೋರ್ತ್ ಅಂಡ್ ಅ ಫಿಫ್ತ್. ದೆನ್ ದಿಸ್ ಪಾಸಿಟಿವ್ ಚಾರ್ಜ್ ಗೆಟ್ ಶಿಫ್ಟೆಡ್ ಆನ್ ದ ಸಿಕ್ಸ್ತ್ ಕಾರ್ಬನ್ ಆಟಮ್. ಹೆನ್ಸ್ ಇಟ್ ಈಸ್ ದ ಸ್ಟ್ರಕ್ಚರ್ ವೇರ್ ದ ಸಿಕ್ಸ್ತ್ ಕಾರ್ಬನ್ ಆಟಮ್ ಗೆಟ್ ದ ಪಾಸಿಟಿವ್ ಚಾರ್ಜ್. ಓಕೆ, ಇನ್ ದ ನೆಕ್ಸ್ಟ್ ಕೇಸ್ ದೀಸ್ ಪೈ ಎಲೆಕ್ಟ್ರಾನ್ಸ್ ವಿಚ್ ಆರ್ ಬಿಟ್ವೀನ್ ವಿಚ್ ಆರ್ ಇನ್ ಬಿಟ್ವೀನ್ ದಿಸ್ ಕಾರ್ಬನ್ ಒನ್ ಅಂಡ್ ದ ದಟ್ ಸಿ ಹೆಚ್ ಟು ಗ್ರೂಪ್, ದೀಸ್ ಆರ್ ಒನ್ಸ್ ಅಗೈನ್ ಕಮ್ಸ್ ಟು ದ ದಿಸ್ ಬೆನ್ಸೀನ್ ರಿಂಗ್ ಅಂಡ್ ಹೆನ್ಸ್ ದ ಸ್ಟ್ರಕ್ಚರ್ ವಿಲ್ ಬಿ ಲೈಕ್ ದಿಸ್. ದೆನ್ ದ ಪಾಸಿಟಿವ್ ಚಾರ್ಜ್ ಗೆಟ್ ಶಿಫ್ಟೆಡ್ ಆನ್ ದ ಒನ್ಸ್ ಅಗೈನ್ ಶಿಫ್ಟೆಡ್ ಆನ್ ದ ಕಾರ್ಬನ್ ಆಟಮ್ ಇನ್ ದ ಸೈಡ್ ಚೈನ್. ಓಕೆ, ಸೊ ದೇ ಫೋರ್ ದೀಸ್ ಆರ್ ದ ಪಾಸಿಬಲ್ ದ ಫೈವ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆ್ಯಂಡ್ ದಿಸ್ ಕಾರ್ಬೋಕೇಟಯಾನ್ ಈಸ್ ಸ್ಟೆಬಿಲೈಸ್ಡ್ ಬೈ ದಿಸ್ ರೆಸೊನೆನ್ಸ್. ಆ್ಯಂಡ್ ಅ ನೆಕ್ಸ್ಟ್ ಕೇಸ್ ಇಟ್ ಈಸ್ ದ ಅಲೈಲಿಕ್ ಒನ್. ಅಲೈಲಿಕ್ ಕಾರ್ಬನ್ ಇಸ್ ಲೈಕ್ ದಿಸ್ ಸಿ ಹೆಚ್ ಟು ಡಬಲ್ ಬಾಂಡ್ ಸಿ ಹೆಚ್ ಸಿಂಗಲ್ ಬಾಂಡ್ ಸಿ ಹೆಚ್ ಟು ಪ್ಲಸ್. ಓಕೆ, ಸೊ ದಿಸ್ ಇಸ್ ದ ಅಲೈಲಿಕ್ ಕಾರ್ಬೋಕೇಟಯಾನ್ ಸೊ ವಿಚ್ ಮೇ ಎಕ್ಸಿಸ್ಟ್ ಇನ್ ಅ ಟೂ ಪಾಸಿಬಲ್ ರೆಸೊನೆನ್ಸ್ ಸ್ಟ್ರಕ್ಚರ್. ಸೊ ಓಕೆ, ಈ ಪೈ ಎಲೆಕ್ಟ್ರಾನ್ಸ್ಗಳು ಈ ಕಡೆ ಶಿಫ್ಟ್ ಆದಾಗ ಈ ಪಾಸಿಟಿವ್ ಚಾರ್ಜು ಈ ಎಂಡ್ಗೆ ಶಿಫ್ಟ್ ಆಗುತ್ತೆ. ದೇ ಫೋರ್ ಇಟ್ ಈಸ್ ಸಿ ಹೆಚ್ ಟು ಪ್ಲಸ್ ಸಿ ಹೆಚ್ ಡಬಲ್ ಬಾಂಡ್ ಸಿ ಹೆಚ್ ಟು. ಅಂದರೆ ಈ ಎರಡೂ ಕೇಸಲ್ಲೂ ಕೂಡ ಅಲೈಲಿಕ್ ಕಾರ್ಬೋಕೇಟಾಯನ್ ಇರ್ಬೋದು ಅಥವಾ ಬೆನ್ಸಿಲಿಕ್ ಕಾರ್ಬೋಕೇಟಾಯನ್ಸ್ಗಳಿರ್ಬೋದು, ಇವುಗಳು ರೆಸೊನೆನ್ಸ್ ಸ್ಟೆಬಿಲೈಸ್ಡ್ ಆಗಿರುತ್ತೆ. ಹಾಗಾಗಿ ಇವುಗಳು ಮೋರ್ ಫೇವರಬಲಿ ಅಂಡರ್ಗೋಸ್ ಎಸ್ ಎನ್ ಒನ್ ಮೆಕ್ಯಾನಿಸಮ್. ಅಂಡ್ ಲೇಟರ್ ಆನ್ ಅಂತ ಹೇಳಿದರೆ ಇಟ್ ಈಸ್ ದ ಟರ್ಷಿಯರಿ ಒನ್. ಟರ್ಷಿಯರಿ ಬಂದ್ಬಿಟ್ಟು ಇಟ್ ಈಸ್ ಬೈ ದ ಇಂಡಕ್ಟಿವ್ ಎಫೆಕ್ಟ್ ಆಸ್ ವೆಲ್ ಆಸ್ ಅ ಹೈಬೋರ್ ಕಾಂಜುಗೇಷನ್ ಎಫೆಕ್ಟ್, ಎರಡೂ ಕೂಡ ಅಲ್ಲಿ ನಾವು ಅಬ್ಸರ್ವ್ ಮಾಡೋದ್ರಿಂದ ಸೊ ದೇರ್ ಇಟ್ ಈಸ್ ಅ ಟರ್ಷಿಯರಿ ಈಸ್ ದ ನೆಕ್ಸ್ಟ್ ಒನ್. ಸೊ ಆ್ಯಂಡ್ ದೆನ್ ಸೆಕೆಂಡರಿ ಆ್ಯಂಡ್ ಅ ಪ್ರೈಮರಿ ಆ್ಯಂಡ್ ಅ ಲೀಸ್ಟ್ ಒನ್ ಇಸ್ ದ ಸಿಂಪಲ್ ಹ್ಯಾಲೈಡ್ಸ್. ಓಕೆ, ಆ್ಯಂಡ್ ದೆನ್ ಫಾರ್ ಅ ಗಿವನ್ ಆಲ್ಕೈಲ್ ಗ್ರೂಪ್ ಈ ಡಿಫ್ರೆಂಟ್ ಹ್ಯಾಲೈಡ್ಸ್ಗಳೇನಿದೆಯೋ ಅವುಗಳು ಯಾವ ಆರ್ಡರ್ನ ಫಾಲೋ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ದಟ್ ಈಸ್ ನಮಗೆ ಗೊತ್ತಿರೋ ಹಾಗೆ ಆರ್ ಐ ಈಸ್ ಗ್ರೇಟರ್ ದ್ಯಾನ್ ಆರ್ ಬಿ ಆರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಸಿ ಎಲ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ಆರ್ ಎಫ್ ಆಗಿರುತ್ತೆ ಅಲ್ವಾ. ಯಾಕೆ ಅಂತ ಹೇಳಿದರೆ ಇವುಗಳಿಗೆ ಬಾಂಡ್ ಎಂಥಾಲ್ಪಿ ಕಡಿಮೆ ಇರುತ್ತೆ, ಸೊ ಹಾಗಾಗಿ ರೆಡಿಲಿ ಅಂಡರ್ಗೋಸ್ ಅಯೋನೈಜೇಷನ್. ಸೊ ಅಯೋಡೈಡ್ಸ್ಗಳು ತುಂಬ ಬೇಗ ಅಯೋನೈಸ್ ಆಗುತ್ತೆ ಬಿಕಾಸ್ ಆಫ್ ದ ಲೋ ಬಾಂಡ್ ಎಂಥಾಲ್ಪಿ ದ್ಯಾನ್ ದ ರೆಸ್ಟ್ ಆಫ್ ದ ಫ್ಯಾಮಿಲಿ. ಓಕೆ,
ಓಕೆ ಹಾಗಾಗಿ ಈ ಆರ್ಡರ್ ನ ಫಾಲೋ ಮಾಡುತ್ತೆ ಆಲ್ಕೈಲ್ ಅಯೋಡೈಡ್ಸ್ ಆರ್ ಮೋರ್ ರೆಡಿಲಿ ಅಂಡರ್ಗೋಸ್ ಅಯೋನೈಸೇಷನ್ ಅಂಡ್ ಹೆನ್ಸ್ ದೇ ಅಂಡರ್ಗೋಸ್ SN1 ಮೆಕಾನಿಸಂ ಮೋರ್ ರೆಡಿಲಿ ಓಕೆ ಸೊ ದಿಸ್ ಇಸ್ ಅಬೌಟ್ ದ SN1 ಮೆಕಾನಿಸಂ ಓಕೆ ನೌ ಇಟ್ ಇಸ್ SN2 ಮೆಕಾನಿಸಂ ಅಂಡ್ ಇಟ್ಸ್ ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಇಸ್ ಲೈಕ್ ದಿಸ್ bimolecular nucleophilic substitution reaction bi stands for the two antheli that means rate of this kind of a nucleophilic substitution reactions depends on the concentrations of the both andre eradu alkyl halide matte as well as the nucleophile ivereddu concentration melu kuda dependent agirutte that is rate is depends on the both alkyl halide as well as this nucleophile so general example lo that is alkyl halide reacts with the nucleophile gives rise to substituted product as well as a halide ion idike rate equation bariyodadre rate is directly proportional to the molar concentration of the alkyl halide and molar concentration of the nucleophile so ee case alli enappa ant helidre here the concentration the rate which depends on the both concentrations of the alkyl halide as well as the concentrations of the nucleophile nucleophile concentration melu dependent agirutte as well as alkyl halide na concentration melu kuda dependent agirutte hagagi ivugulna navu we can call it as a bimolecular bi stands for a two alva so bimolecular nucleophilic substitution reaction ant heli karidivi idakke ond example tagota idini that is alkaline hydrolysis of methyl chloride alkaline hydrolysis of methyl chloride when methyl chloride is treated with aqueous KOH it gives rise to methanol it gives rise to methanol idu through the SN2 mechanism nadiyuvanta reaction agirutte okay here it is methyl chloride upon treating with aqueous KOH it gives rise to methanol kel substituted product alva so that is OH minus nucleophile is Cl minus na substitute martta ide so therefore it forms an alcohol and alcohol na produce madutte and it is by the SN2 mechanism SN2 mechanism na favor maadovantadu so SN2 mechanism enidiyala it is a single step mechanism it is not a two step mechanism like SN1 SN2 anadu single step mechanism agirutte so here it is ee first enagutte ant helidre in the presence of the that living group Cl enidiyala aa Cl living group agirutte aa living group na presence alle OH minus o a carbon ge from the rear side attack madutha so thereby it forms a transition state a transition state alli e carbon enidiyala pentavalent agirutha and it is a unstable in nature let me write that is CH3 it's a mechanism mechanism is like this CH3Cl plus OH minus okay this OH minus which attacks the carbon from the rear side ant helidre hindugade inda so illi Cl idiyala Cl ನ ಎಕ್ಸಾಕ್ಟ್ ಆಪೋಸಿಟ್ ಸೈಡ್ ಇದು ಫ್ರಂಟ್ ಸೈಡ್ ಅಲ್ಲಿ Cl ಇದೆ ಅನ್ಕೊಂಡ್ರೆ ಈ ಕಾರ್ಬನ್ ಗೆ ಇದರ ಬ್ಯಾಕ್ ಸೈಡ್ ಅಲ್ಲಿ OH- ಬಂದು ಅಟ್ಯಾಕ್ ಮಾಡುತ್ತೆ ಅಂಡ್ ಹೆನ್ಸ್ ಇಟ್ ಲೀಡ್ಸ್ ಟು ಎ ಟ್ರಾನ್ಸಿಷನ್ ಸ್ಟೇಟ್ ಆ ಟ್ರಾನ್ಸಿಷನ್ ಸ್ಟೇಟ್ ಅನ್ನೋದು ಅನ್ಸ್ಟೇಬಲ್ ಸ್ಟೇಟ್ ಆಗಿರುತ್ತೆ ಆ ಅನ್ಸ್ಟೇಬಲ್ ಸ್ಟೇಟ್ ಅಲ್ಲಿ ಕಾರ್ಬನ್ ವಿಲ್ ಹ್ಯಾವ್ ದ
pentavalency. Namige gotiro hage carbon is a tetravalent in nature, but in this transition state the carbon is a tetravalent, but ಅದು ಅನ್ಸ್ಟೇಬಲ್ ಸ್ಟೇಟ್ ಆಗಿರುತ್ತೆ. ಟ್ರಾನ್ಸಿಷನ್ ಸ್ಟೇಟ್ ಅನ್ನೋದು ಒಂದು ಅನ್ಸ್ಟೇಬಲ್ ಸ್ಟೇಟ್. ಸೊ ಈ ಅನ್ಸ್ಟೇಬಿಲಿಟಿಯಿಂದ ಸ್ಟೆಬಿಲಿಟಿಗೆ ಹೋಗಬೇಕು ಅಂತ ಹೇಳಿದ್ರೆ, ಸೊ ದೇರ್ ಶುಡ್ ಬಿ ಸಮ್ ಬಾಂಡ್, ಯಾವುದೋ ಒಂದು ಬಾಂಡು ಬ್ರೇಕ್ ಆಗಬೇಕು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಈ ಎಕ್ಸಿಸ್ಟಿಂಗ್ ಬಾಂಡು ಸಿ ಸಿ ಎಲ್ ಬಾಂಡ್ ಏನಿದೆಯೋ, ಆ ಸಿ ಸಿ ಎಲ್ ಬಾಂಡು ವೀಕ್ ಆಗ್ತಾ ಹೋದಷ್ಟು ಸಿ ಒ ಎಚ್ ಬಾಂಡು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಒಂದು ಫೈನಲಿ that CCl bond is broken down. CCl bond cut agi hotogutte allinda COH bond permanent agi form agutte, and hence the product is formed like this. Okay, permanent COH bonds form agutte, and hence it is the methanol is produced. Ee riti baruvantadu. Okay, nodi ivaga idra configuration bagge ಫೋಕಸ್ ಮಾಡೋಣಂತೀವಿ. ಕಾನ್ಫಿಗರೇಷನ್ ಬಗ್ಗೆ ನಾನು ಫೋಕಸ್ ಮಾಡೋದಾದರೆ, ಇಲ್ಲಿ ಸಿ ಎಲ್ಲು ಫ್ರಂಟ್ ಸೈಡ್ ಆಫ್ ದ ಕಾರ್ಬನ್ ಇದೆ, ಅದೇ ಓ ಹೆಚ್ಚು ರಿಯರ್ ಸೈಡ್ ಆಫ್ ದ ಕಾರ್ಬನ್ ಇದೆ. ಸೊ ಹಾಗಿದ್ರೆ ಇಟ್ ಈಸ್ ಅ ಇನ್ವರ್ಟೆಡ್ ಒನ್, ಇದನ್ನು ಇನ್ವರ್ಟೆಡ್ ಕಾನ್ಫಿಗರೇಷನ್ ಅಂತೇಳಿ ಕರಿತೀವಿ. ಸೊ ಜಸ್ಟ್ ನೋಡಿ, ಅಂಬ್ರೆಲಾನ ತೊಗೊಳ್ಳೋಣ. ಮಳೆ ಬರ್ತಾ ಇದೆ, ನೀವು ಅಂಬ್ರೆಲಾನ ಓಪನ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಅದೇನಾದರೂ ನೀವು ಹಿಡ್ಕೊಂಡಿರೋ ಡೈರೆಕ್ಷನ್ಗೆ ತುಂಬ ಜೋರ ಗಾಳಿ ಬೀಸ್ತು ಅಂತ ಹೇಳಿದ್ರೆ, ಅಂಬ್ರೆಲಾ ಇದ್ದಿದ್ದೇನಾಗುತ್ತೆ, ಸೊ ಅದರ ಮೇಲ್ಗಡೆ ಇರುವಂಥ ಪೋರ್ಷನ್ನು ಹಿಂಗೆ ರಿವರ್ಟ್ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಇಲ್ಲೂ ಕೂಡ ಅಷ್ಟೇನಪ್ಪ ಅಂತ ಹೇಳಿದ್ರೆ, ಈ ಓ ಹೆಚ್ ಮೈನಸ್ಸು ರಿವರ್ಸ್ ಪ್ಲೇಸಲ್ಲಿ ಅಂದರೆ ಎಕ್ಸಾಕ್ಟ್ಲಿ ಆಪೋಸಿಟ್ ಸೈಡ್ ಆಫ್ ದ ಸಿ ಎಲ್ ವಾಟ್ ಇಟ್ ಈಸ್ ಇನ್ ದ ಮಿಥೈಲ್ ಕ್ಲೋರೈಡ್, ಆ ಪ್ಲೇಸನ್ನು ತಗೊಳುತ್ತೆ. ಸೊ ಇದನ್ನು ಇನ್ವರ್ಟೆಡ್ ಕಾನ್ಫಿಗರೇಷನ್ ಅಥವಾ ಇನ್ವರ್ಟೆಡ್ ಕಾಂಪೌಂಡ್ ಅಂತೇಳಿ ಕರಿತೀವಿ. ಸೊ ಇಟ್ ಇಸ್ ಅ ಇನ್ವರ್ಟೆಡ್ ಕಾಂಪೌಂಡ್. ಮೆಥನಾಲ್ ಇಸ್ ಅ ಇನ್ವರ್ಟೆಡ್ ಪ್ರಾಡಕ್ಟು, ಇನ್ವರ್ಟೆಡ್ ಆಗಿರುತ್ತೆ. ಇಟ್ ಈಸ್ ನಾಟ್ ಅ ರಿಟೆನ್ಷನ್, ಆಸ್ ಇಟ್ ಈಸ್ ಹಾಗೆ ಇದ್ದಿದ್ರೆ ರಿಟೆನ್ಷನ್ ಆಗ್ತಾ ಇತ್ತು, ಇದು ಇನ್ವರ್ಟೆಡ್ ಒನ್ ಆಗಿರುತ್ತೆ. ಸೊ ಈ ಒಂದು ಪರ್ಟಿಕ್ಯುಲರ್ ಇನ್ವರ್ಷನ್ನ ವಾಲ್ಡನ್ ಇನ್ವರ್ಷನ್ ಅಂತೇಳಿ ಕರೀತಾರೆ. ದಿಸ್ ಈಸ್ ಸೆಟ್ ಟು ಬಿ ಅ ವಾಲ್ಡನ್ ಇನ್ವರ್ಷನ್. ಈ ರೀತಿ ಇದೆ. ಸೊ ದಿಸ್ ಇಸ್ ದ ನ್ಯೂಕ್ಲಿಯೋಫೈಲ್ ಅಟ್ಯಾಕಿಂಗ್, ಅಂಡ್ ದೆನ್ ದಿಸ್ ಈಸ್ ಅವರ್ ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಅಂತ ಅಂದ್ಕೊಳ್ಳಿ. ಸೊ ದೆನ್ ಆಫ್ಟರ್ ಅಟ್ಯಾಕಿಂಗ್, ಇದು ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ರೆ ಅವಾಗ ಏನಾಗುತ್ತಪ್ಪ ಅಂತ ಹೇಳಿದ್ರೆ, ಇದರ ಕಾನ್ಫಿಗರೇಷನ್ ಏನಿದೆಯೋ ಅದು ಉಲ್ಟಾ ಆಗೋಗುತ್ತೆ. ಸೊ ಆ್ಯಕ್ಚುಯಲ್ ಆಗಿದ್ದಿದ್ದದ್ದು ಇಟ್ ಟರ್ನ್ಸ್ ಇನ್ ಟು ದಿಸ್ ಟೈಪ್. ಓಕೆ, ಸೊ ದೆನ್ ಇಟ್ ಈಸ್ ಸೆಟ್ ಟು ಬಿ ಅ ವಾಲ್ಡನ್ ಇನ್ವರ್ಷನ್. ಇದನ್ನು ನಾವು ವಾಲ್ಡನ್ ಇನ್ವರ್ಷನ್ ಅಂತೇಳಿ ಕರಿತೀವಿ. ಅಂದರೆ ಛತ್ರಿ ಇದ್ದಿದ್ದು ಹೀಗಿತ್ತು, ಹೀಗಾಯಿತು. ಸೊ ಆ ರೀತಿ ಇನ್ವರ್ಟೆಡ್, ಇಟ್ ಈಸ್ ಸೆಟ್ ಟು ಬಿ ಅ ವಾಲ್ಡನ್ ಇನ್ವರ್ಷನ್. ಆ್ಯಂಡ್ ಇಲ್ಲಿ ಈ ನ್ಯೂಕ್ಲಿಯೋಫೈಲ್ಸ್ಗಳ ಬಗ್ಗೆ ಬರೋದಾದರೆ, ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ಸ್ ವಿಚ್ ಫೇವರ್ಸ್ ದ ಎಸ್ ಎನ್ ಟು ಮೆಕ್ಯಾನಿಸಮ್. ಯಾಕೆ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ಸ್ಗಳು ಎಸ್ ಎನ್ ಟು ಮೆಕ್ಯಾನಿಸಮ್ನ ಫೇವರ್ ಮಾಡುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಆಲ್ರೆಡಿ ಸಿ ಎಲ್ ಇರೋವಂಥದ್ದು. ಸೊ ಹಾಗಾಗಿ ಇನ್ ದ ಪ್ರೆಸೆನ್ಸ್ ಆಫ್ ಅ ಸಿ ಎಲ್ ಅಟ್ಯಾಕ್ ಮಾಡಬೇಕು ಅಂತ ಹೇಳಿದ್ರೆ, ಆ ಸಿ ಎಲ್ಗಿಂತನೂ ಜಾಸ್ತಿ ಸ್ಟ್ರೆಂತ್ ಇರೋವಂಥ ನ್ಯೂಕ್ಲಿಯೋಫೈಲು ಕಾರ್ಬನ್ಗೆ ಅಟ್ಯಾಕ್ ಮಾಡಬೇಕು. ಸೊ ಹಾಗಾಗಿ ಇಟ್ ರಿಕ್ವೈರ್ಸ್ ಅ ಸ್ಟ್ರಾಂಗ್ ನ್ಯೂಕ್ಲಿಯೋಫೈಲ್ಸ್. ನ್ಯೂಕ್ಲಿಯೋಫೈಲ್ಸ್ಗಳ ಸ್ಟ್ರೆಂತು ಜಾಸ್ತಿ ಇರಬೇಕು. ಮತ್ತು ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್ ಬಗ್ಗೆ ಬರೋದಾದರೆ, ಇಟ್ ಶುಡ್ ಆಲ್ಸೋ ರಿಕ್ವೈರ್ ಹೈ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ಕೂಡ ಹೈಯರ್ ಆಗಿರಬೇಕು. ಹೈ ಕಾನ್ಸಂಟ್ರೇಷನ್ ಆಫ್ ಅ ನ್ಯೂಕ್ಲಿಯೋಫೈಲ್ ವಿಚ್ ಫೇವರ್ಸ್ ದ ಎಸ್ ಎನ್ ಟು ಮೆಕ್ಯಾನಿಸಮ್. ಓಕೆ, ಹೈ ಕಾನ್ಸಂಟ್ರೇಷನ್ ಏನಿದೆಯೋ ಅದು ಎಸ್ ಎನ್ ಟು ಮೆಕ್ಯಾನಿಸಮ್ನ ಫೇವರ್ ಮಾಡುವಂಥದ್ದು. ಓಕೆ, ದಿಸ್ ಇಸ್ ದ ಒನ್. ಸೊ ಆ್ಯಂಡ್ ದೆನ್ ಇದು ಬಂದ್ಬಿಟ್ಟು ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್ ಆಗಿದೆ. ಓಕೆ, ಇಲ್ಲಿ ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ, ಬಟ್ ನಾಟ್ ದ ಸ್ಟೆಪ್ ಆಸ್ ಲೈಕ್ ಇನ್ ದ ಕೇಸ್ ಆಫ್ ಅ ಎಸ್ ಎನ್ ಒನ್ ಮೆಕ್ಯಾನಿಸಮ್. ಸೊ ಇಟ್ ಈಸ್ ಅ ಓನ್ಲಿ ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್ ಆಗಿರುತ್ತೆ, ಆ್ಯಂಡ್ ಇಟ್ ಫಾಲೋಸ್ ದ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್. ಅಂದರೆ ಎರಡರೂ ಕಾನ್ಸಂಟ್ರೇಷನ್ ಮೇಲೂ ಈ ರಿಯಾಕ್ಷನಲ್ಲಿ ನೋಡಿ, ಈ ಸ್ಟೆಪ್ಪಲ್ಲಿ ಇದೂ ಇದೆ, ದಟ್ ಈಸ್ ಅ ನ್ಯೂಕ್ಲಿಯೋಫೈಲು ಇದೆ, ಮತ್ತು ನಮ್ಮ ಮಿಥೈಲ್ ಕ್ಲೋರೈಡು ಕೂಡ ಇದೆ. ಸೊ ಎರಡೂ ಕೂಡ ಇರೋದ್ರಿಂದ, ಸೊ ಇಟ್ ಈಸ್ ದ ರೇಟ್ ಡಿಟರ್ಮೈನಿಂಗ್ ಸ್ಟೆಪ್ ಈಸ್ ಸೆಟ್ ಟು ಬಿ. ಆ್ಯಂಡ್ ಸೊ ಹಿಯರ್ ದ ಕಾನ್ಸಂಟ್ರೇಷನ್ ಡಿಪೆಂಡ್ಸ್, ದ ರೇಟ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ
ಬೋದ್ ಎರಡರೂ ಕಾನ್ಸಂಟ್ರೇಷನ್ ಮೇಲೂ ಕೂಡ ರೇಟು ಡಿಪೆಂಡೆಂಟ್ ಆಗಿದೆ. ಹಾಗಾಗಿ ಸೆಕೆಂಡ್ ಆರ್ಡರ್ ಕೈನೆಟಿಕ್ಸ್ ಅಂತೇಳಿ ಕರೆಸ್ಕೊಳುತ್ತೆ. ಆ್ಯಂಡ್ ದೆನ್ ಈ ಸಾಲ್ವೆಂಟ್ಸ್ಗಳ ಬಗ್ಗೆ ಬರೋದಾದರೆ ಇಲ್ಲಿ ಅಯೋನೈಜೇಷನ್ ಏನು ಕೂಡ ನಡೆಯೋದಿಲ್ಲ. ಹಾಗಾಗಿ ಈ ನಾನ್ ಪೋಲಾರ್ ಅಥವಾ ಸ್ಲೈಟ್ಲಿ ಪೋಲಾರ್ ಲೆಸ್ ಪೋಲಾರ್ ಇರುವಂಥದ್ದು ಅಥವಾ ಅಪ್ರೋಟಿಕ್ ಸಾಲ್ವೆಂಟ್ಸ್ಗಳು ಕೂಡ ದೇ ಕ್ಯಾನ್ ಫೇವರ್ ದ ಎಸ್ಎನ್ ಟು mechanism, less polar or it is even a non-polar, okay, they can also favors the this kind of a mechanism, okay, nitro benzene ee riti iruvantaddo athwa dmso dmfo inta substances galu kuda ee ondu mechanism na favor madutte, okay. Now it is the differences between SN1 and SN2. ಎರಡು ಮೆಕ್ಯಾನಿಸಮ್ ಕೂಡ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ಮೇ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ. ನಿಮಗೆ ಎಕ್ಸಾಮಿನೇಷನ್ಲಿ ನೀವು ಇದುವರೆಗೂ ನಡೆದಿರುವಂಥ ಪೇಪರ್ಸ್ಗಳನ್ನ ಇದುವರೆಗೂ ನಡೆದಿರುವಂಥ ಎಕ್ಸಾಮಿನೇಷನ್ಸ್ಗಳನ್ನ ತೆಗೆದು ನೋಡಿದ್ರೆ ಅದರಲ್ಲಿ ಅಟ್ಲೀಸ್ಟ್ ಎಸ್ಎನ್ ಒನ್ ಆರ್ ಎಸ್ ಎನ್ ಟು ಮೆಕ್ಯಾನಿಸಮ್ ಎರಡರಲ್ಲಿ ಒಂದು ಮೆಕ್ಯಾನಿಸಮ್ನ ಕೇಳುವಂಥದ್ದು ಆರ್ ಇಟ್ ಮೇ ಬಿ ದ ಸಮ್ ಡಿಫ್ರೆನ್ಸಸ್ ಬಿಟ್ವೀನ್ ದ ಎಸ್ ಎನ್ ಒನ್ ಆ್ಯಂಡ್ ಎಸ್ ಎನ್ ಟು ಮೆಕ್ಯಾನಿಸಮ್ನ ಕೇಳ್ತಾರೆ. ಸೊ ಓಕೆ, ನಾವು I will going to discuss about the differences. Now already heliruvantadne, so I will going to discuss once again, that is differences between SN1 and a SN2 mechanism, okay. The SN1 mechanism follows first order kinetics. SN1 mechanism first order kinetics na follow madutte. SN2 mechanism follows second order kinetics. SN1 no first order, SN2 ಸೆಕೆಂಡ್ ಆರ್ಡರ್ನ ಫಾಲೋ ಮಾಡುವಂಥ ಮೆಕ್ಯಾನಿಸಮ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಇದು ಅಂತ ಹೇಳಿದ್ರೆ ಕಾನ್ಸಂಟ್ರೇಷನ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್ ಮೇಲೆ ಮಾತ್ರ ಡಿಪೆಂಡೆಂಟ್ ಆಗಿರುತ್ತೆ. ಎಸ್ ಎನ್ ಒನ್ ಮೆಕ್ಯಾನಿಸಮ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಇಂಡಿಪೆಂಡೆಂಟ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್, ಓಕೆ. ಎಸ್ ಎನ್ ಒನ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ಆಲ್ಕೈಲ್ ಹ್ಯಾಲೈಡ್ ಆ್ಯಂಡ್ ಇಂಡಿಪೆಂಡೆಂಟ್ ಆನ್ ದ ಕಾನ್ಸಂಟ್ರೇಷನ್ ಆಫ್ ದ ನ್ಯೂಕ್ಲಿಯೋಫೈಲ್. ಎಸ್ ಎನ್ ಟು ವಿಚ್ ಡಿಪೆಂಡ್ಸ್ ಆನ್ ದ ರೇಟ್ ಆಫ್ ದಟ್ ರಿಯಾಕ್ಷನ್ ವಿಚ್ ಡಿಪೆಂಡ್ಸ್ ಆನ್ ದ ಬೋತ್ ದ ರಿಯಾಕ್ಟೆಂಟ್ಸ್ ದ ಕಾನ್ಸಂಟ್ರೇಷನ್ಸ್ ಆಫ್ ದ ಬೋತ್ ದ ರಿಯಾಕ್ಟೆಂಟ್ಸ್, ಓಕೆ. ಎಸ್ ಎನ್ ಟು ಮೆಕ್ಯಾನಿಸಮಲ್ಲಿ ರೇಟ್ ಆಫ್ ದ ರಿಯಾಕ್ಷನ್ ಡಿಪೆಂಡ್ಸ್ ಆನ್ ದ ಕಾನ್ಸಂಟ್ರೇಷನ್ಸ್ ಆಫ್ ದ ಬೋತ್ ದ ರಿಯಾಕ್ಟೆಂಟ್ಸ್ ಆಗಿರುತ್ತೆ. ಎಸ್ ಎನ್ ಒನ್ ಮೆಕ್ಯಾನಿಸಮಲ್ಲಿ ಇದು ಟೂ ಸ್ಟೆಪ್ ಮೆಕ್ಯಾನಿಸಮ್ ಆಗಿರುತ್ತೆ. ಎಸ್ ಎನ್ ಒನ್ ಮೆಕ್ಯಾನಿಸಮ್ ಇಸ್ ಅ ಟೂ ಸ್ಟೆಪ್ ಮೆಕ್ಯಾನಿಸಮ್, ಎಸ್ ಎನ್ ಟು ಮೆಕ್ಯಾನಿಸಮ್ ಇಸ್ ಅ ಸಿಂಗಲ್ ಸ್ಟೆಪ್ ಮೆಕ್ಯಾನಿಸಮ್, ಓಕೆ. ಸೊ ಎಸ್ ಎನ್ ಒನ್ ಮೆಕ್ಯಾನಿಸಮು ಟೂ ಸ್ಟೆಪ್ಪು, ಒಂದು ಸ್ಟೆಪ್ಪು ಅಯೋನೈಜೇಷನ್ ಸ್ಟೆಪ್ಪು ಕಾರ್ಬೋಕೇಟಾಯನ್ ಜನರೇಟ್ ಆಗುವಂಥದ್ದು, ಸೆಕೆಂಡ್ ಸ್ಟೆಪ್ಪು ಬಂದ್ಬಿಟ್ಟು ಅಟ್ಯಾಕ್ ಆಫ್ ಅ ನ್ಯೂಕ್ಲಿಯೋಫೈಲ್ ನಡೆಯುತ್ತೆ. ಸೊ ಬಟ್ ಅದೇ ನಿಮಗೆ ಎಸ್ ಎನ್ ಟೂಗೆ ಬಂದರೆ ಒಂದೇ ಒಂದು ಸ್ಟೆಪ್ಪಲ್ಲಿ ಕಂಪ್ಲೀಟ್ ಆಗುವಂಥ ರಿಯಾಕ್ಷನ್ನು, ಓಕೆ. ಹಿಯರ್ ಎಸ್ ಎನ್ ಒನ್ನಲ್ಲಿ ದೆರ್ ಈಸ್ ನೋ ಟ್ರಾನ್ಸಿಷನ್ ಸ್ಟೇಟೀಸ್ ಪ್ರೆಸೆಂಟ್ ಅಲ್ವಾ, ಯಾವುದೇ ಟ್ರಾನ್ಸಿಷನ್ ಸ್ಟೇಟು ಬರೋಲ್ಲ ಎಸ್ ಎನ್ ಒನ್ನಲ್ಲಿ. ಬಟ್ ಎಸ್ ಎನ್ ಟೂವಲ್ಲಿ ಸೊ ಹಿಯರ್ ದ ಟ್ರಾನ್ಸಿಷನ್ ಸ್ಟೇಟ್ ಈಸ್ ಅಬ್ಸರ್ವ್ಡ್, ಟ್ರಾನ್ಸಿಷನ್ ಸ್ಟೇಟ್ನ ನಾವಲ್ಲಿ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಬಗ್ಗೆ ಬರೋದಾದರೆ, ಸೊ ಹಿಯರ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಎಸ್ ಎನ್ ಒನ್ ಇಸ್ ಲೈಕ್ ದಿಸ್. ಬೆನ್ಸಿಲಿಕ್ ಹ್ಯಾಲೈಡ್ಸ್ ಆರ್ ಗ್ರೇಟರ್ ದ್ಯಾನ್ ಅಲೈಲಿಕ್ ಹ್ಯಾಲೈಡ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ ಟರ್ಷಿಯರಿ ವಿಚ್ ಆರ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಪ್ರೈಮರಿ ಆ್ಯಂಡ್ ದ ಮಿಥೈಲ್ ಹ್ಯಾಲೈಡ್ಸ್. ಅದೇ ಎಸ್ ಎನ್ ಟು ಮೆಕ್ಯಾನಿಸಮ್ ಬಂದರೆ ಉಲ್ಟಾ ಆಗುತ್ತೆ. ಹಿಯರ್ ಇಟ್ ಈಸ್ ದ ಸಿಂಪಲ್ ಹ್ಯಾಲೈಡ್ಸ್ ಮಿಥೈಲ್ ಹ್ಯಾಲೈಡ್ಸ್ ವಿಚ್ ಆರ್ ಗ್ರೇಟರ್ ದ್ಯಾನ್ ದ ಸೆಕೆಂಡ್ ಪ್ರೈಮರಿ ವಿಚ್ ಆರ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ಟರ್ಷಿಯರಿ ವಿನ್ ಅಲೈಲಿಕ್ ಆಸ್ ವೆಲ್ ಆಸ್ ಬೆನ್ಸಿಲಿಕ್ ಹ್ಯಾಲೈಡ್ಸ್ ಆಗಿರುತ್ತೆ. ವೈ ಇಟ್ ಈಸ್ ಬಿಕಾಸ್ ಯಾಕೆ ಇವುಗಳು ಆರ್ಡರ್ ಆಫ್ ರಿಯಾಕ್ಟಿವಿಟಿಲಿ ಇನ್ವರ್ಟೆಡ್ ಆಗಿದೆ ರಿವರ್ಟ್ ಆಗಿದೆ ಅಂತ ಹೇಳಿದರೆ, ಇಲ್ಲಿ ನೋಡಿ ಎಸ್ ಎನ್ ಟು ಮೆಕ್ಯಾನಿಸಮಲ್ಲಿ ಇನ್ ದ ಪ್ರೆಸೆನ್ಸ್ ಆಫ್ ದ ದಿಸ್ ಸಿ ಎಲ್ ಹ್ಯಾಲೈಡ್ನ ಪ್ರೆಸೆನ್ಸಲ್ಲೇ ಓ ಎಚ್ ಮೈನಸ್ಸು ರಿಯರ್ ಸೈಡಿಂದ ಬಂದು ಅಟ್ಯಾಕ್ ಮಾಡಬೇಕು. ಸೊ ಇಫ್ ಇಟ್ ಈಸ್ ಅ ಬಲ್ಕಿಯರ್ ಗ್ರೂಪ್ಸ್ ಆರ್ ಪ್ರೆಸೆಂಟ್ ದೇರ್, ಬಲ್ಕಿಯರ್ ಗ್ರೂಪ್ಸ್ಗಳು ಅಲ್ಲಿ ಪ್ರೆಸೆಂಟ್ ಆಗಿತ್ತು ಅಂತಲ್ಲ, ಲೈಕ್ ಅ ಟರ್ಷಿಯರಿಲಿ ನೋಡಿ. ಸೊ ಹಿಯರ್ ಇಟ್ ವೇರ್ ಇಟ್ ಈಸ್ ಆ ಬಲ್ಕಿಯರ್ ಗ್ರೂಪ್ಸ್ ಪ್ರೆಸೆಂಟ್ ಇದ್ದಾಗ ದರ್ ಇಸ್ ಅ ನ್ಯೂಕ್ಲಿಯೋಫೈಲ್ಗೆ ಹಿಂಡ್ರೆನ್ಸ್ ಆಗುತ್ತೆ. ಅಂದರೆ ನ್ಯೂಕ್ಲಿಯೋಫೈಲ್ಸ್ ವಿಚ್ ಫೇಸಸ್ ದಟ್ ರಿಪಲ್ಷನ್ ದಟ್
ಹೇಳಿದ್ರೆ ಸಿ ಎಚ್ ತ್ರೀ ಗ್ರೂಪ್ ಬಲ್ಕಿಯರ್ ಗ್ರೂಪ್ಸ್ಗಳಾಗಿರುತ್ತೆ ಆ್ಯಂಡ್ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇರೋದ್ರಿಂದ ನ್ಯೂಕ್ಲಿಯೋಫೈಲ್ ಇಸ್ ಆಲ್ಸೋ ಅನ್ ಎಲೆಕ್ಟ್ರಾನ್ ರಿಚ್ ಸೆಂಟರ್ ಒನ್ ಸೊ ಆ್ಯಂಡ್ ಹೆನ್ಸ್ ಅವುಗಳ ನಡುವೆ ರಿಪಲ್ಷನ್ನು ಜಾಸ್ತಿ ಆಗುತ್ತೆ ಅದನ್ನು ಸ್ಟೀರಿಕ್ ಹಿಂಡರೆನ್ಸ್ ಅಂತೇಳಿ ಕರಿತೀವಿ ಅಥವಾ ಸ್ಟೀರಿಕ್ ಎಫೆಕ್ಟ್ ಅಂತೇಳಿ ಕರಿತೀವಿ ದ ಎಫೆಕ್ಟ್ ಇಟ್ ಈಸ್ ಕಾಸ್ಡ್ ಬೈ ದ ಬಲ್ಕಿ ಗ್ರೂಪ್ಸ್ ಸಿ ಎಚ್ ತ್ರೀ ಈ ರೀತಿ ಇರುವಂಥ ಗ್ರೂಪ್ಸ್ಗಳು ಹಾಗಾಗಿ ಈ ಟರ್ಷಿಯರಿಗಿಂತನೂ ಜಾಸ್ತಿ ಈ ರೀತಿ ಇರುವಂಥ ಸಿಂಪಲ್ ಹ್ಯಾಲೈಡ್ಸ್ಗಳಲ್ಲಾದರೆ ಓನ್ಲಿ ದ ಹೈಡ್ರೋಜನ್ ಆಟಮ್ಸ್ ಆರ್ ಪ್ರೆಸೆಂಟ್ ದೇರ್ ಸೊ ಆ್ಯಂಡ್ ದೆನ್ ದ ಒ ಎಚ್ ಮೈನಸ್ ಅಟ್ಯಾಕ್ ಫ್ರಮ್ ದ ರಿಯರ್ ಸೈಡ್ ಏನಿದೆಯಲ್ಲ ಅದು ಈಸಿಯರ್ ಆಗಿರುತ್ತೆ ಸೊ ಹಾಗಾಗಿ ಬಲ್ಕಿಯರ್ ಗ್ರೂಪ್ ಇರುವಂಥ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಸ್ಗಳಿಗಿಂತನೂ ಈ ಸಿಂಪಲ್ ಹ್ಯಾಲೈಡ್ಸ್ಗಳು ತುಂಬ ಬೇಗ ಈ ರೀತಿ ಮೆಕ್ಯಾನಿಸಮಲ್ಲಿ ಇನ್ವಾಲ್ವ್ ಆಗುತ್ತೆ ದೇರ್ ಫಾರ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇಸ್ ಲೈಕ್ ದಿಸ್ ಸಿ ಎಚ್ ತ್ರೀ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಪ್ರೈಮರಿ ವಿಚ್ ಈಸ್ ಗ್ರೇಟರ್ ದ್ಯಾನ್ ಸೆಕೆಂಡರಿ ವಿಚ್ ಈಸ್ ಗ್ರೇಟರ್ ದ್ಯಾನ್ ಟರ್ಷಿಯರಿ ಆಲ್ಕೈಲ್ ಹ್ಯಾಲೈಡ್ಸ್ ಆಗಿರುತ್ತೆ ಇದು ಆರ್ಡರ್ ಆಫ್ ರಿಯಾಕ್ಟಿವಿಟಿ ಆಫ್ ದ ಡಿಫ್ರೆಂಟ್ ಹ್ಯಾಲೈಡ್ಸ್ ಆಗಿರುತ್ತೆ ಓಕೆ ಸೊ ದಟ್ ಈಸ್ ಅ ಒನ್ ಆ್ಯಂಡ್ ದೆನ್ ಸಾಲ್ವೆಂಟ್ಸ್ಗಳ ಬಗ್ಗೆ ಬರೋದಾದರೆ ನಾವು ಇನ್ ದ ಕೇಸ್ ಆಫ್ ಎಸ್ ಎನ್ ಒನ್ ಮೆಕ್ಯಾನಿಸಮಲ್ಲಿ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ ವಿಚ್ ಫೇವರ್ಸ್ ದ ಮೆಕ್ಯಾನಿಸಮ್ ಎಸ್ ಎನ್ ಒನ್ ಮೆಕ್ಯಾನಿಸಮ್ಗೆ ಯಾವುದು ಫೇವರಬಲ್ ಕಂಡೀಷನ್ ಅಂತ ಹೇಳಿದ್ರೆ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ಗಳು ಲೈಕ್ ವಾಟರು ಅಥವಾ ಎಥನಾಲು ಅಸ್ಟಿಕ್ ಆ್ಯಸಿಡ್ ಅಂತ ಏನು ಹೇಳಿದ್ನೋ ಸೊ ಅವುಗಳು ಫೇವರಬಲ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಅಯೋನೈಜೇಷನ್ ಆಗಬೇಕು ಅದಕ್ಕೆ ಎನರ್ಜಿ ಬೇಕು ಆ ಎನರ್ಜಿ ಎಲ್ಲಿ ಒಪ್ಟೇನ್ ಆಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ ಬೈ ದ ದಟ್ ಸಾಲ್ವೇಷನ್ ಆಫ್ ದ ಬಿ ಆರ್ ಓಕೆ ಸೊ ಬಿ ಆರ್ ಇತ್ತಲ್ವಾ ದಟ್ ಇಸ್ ಅ ಹ್ಯಾಲೈಡ್ ಅಯಾನು ಆ ಹ್ಯಾಲೈಡ್ ಅಯಾನ್ನ ಸಾಲ್ವೇಟ್ ಮಾಡುವಾಗ ರಿಲೀಸ್ ಆಗುವಂಥ ಎನರ್ಜಿ ಸಾಲ್ವೇಷನ್ ಎನರ್ಜಿ ಸೊ ಆ ಎನರ್ಜಿ ಬೇಕಾಗಿರೋದ್ರಿಂದ ಪೋಲಾರ್ ಪ್ರೋಟಿಕ್ ಸಾಲ್ವೆಂಟ್ಸ್ಗಳ ನೆಸೆಸಿಟಿ ಇರುತ್ತೆ ಅಲ್ಲಿ ಪೋಲಾರ್ ಅಥವಾ ನಾನ್ ಪೋಲಾರ್ ಅಥವಾ ಲೆಸ್ ಪೋಲಾರ್ ಎಸ್ ಎನ್ ಟೂ ಮೆಕ್ಯಾನಿಸಮಲ್ಲಾದರೆ ಲೆಸ್ ಪೋಲಾರ್ ಅಥವಾ ನಾನ್ ಪೋಲಾರ್ ಸಾಲ್ವೆಂಟ್ಸ್ಗಳು ಅಪ್ರೋಟಿಕ್ ಸಾಲ್ವೆಂಟ್ಸ್ ವಿಚ್ ಫೇವರ್ಸ್ ದ ಎಸ್ ಎನ್ ಟೂ ಮೆಕ್ಯಾನಿಸಮ್ ಓಕೆ ಸೊ ಹಿಯರ್ ಇಟ್ ಈಸ್ ದೀಸ್ ಆರ್ ಆಲ್ ಅಬೌಟ್ ದ ದಟ್ ಡಿಫ್ರೆನ್ಸಸ್ ಬಿಟ್ವೀನ್ ಎಸ್ ಎನ್ ಒನ್ ಆ್ಯಂಡ್ ದ ಎಸ್ ಎನ್ ಟೂ ಮೆಕ್ಯಾನಿಸಮ್ ಸೊ ಸ್ಟೂಡೆಂಟ್ಸ್ ಸೊ ಅಬೌಟ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳೋದಾದರೆ ಸೊ ಇಲ್ಲಿ ನಿಮಗೆ ಎಸ್ ಎನ್ ಒನ್ ಮೆಕ್ಯಾನಿಸಮು ಆ ಸ್ಟೆಪ್ನಗಳನ್ನ ನೀವು ಕಲಿಬೇಕಾಗುತ್ತೆ ಸೊ ಜೊತೆಗೆ ಎಸ್ ಎನ್ ಟೂ ಮೆಕ್ಯಾನಿಸಮ್ನ ಸ್ಟೆಪ್ಪನ್ನು ಕಲಿಬೇಕಾಗುತ್ತೆ ಸೊ ಆ್ಯಸ್ ವೆಲ್ ಆ್ಯಸ್ ದ ಡಿಫ್ರೆನ್ಸಸ್ ಶುಡ್ ಬಿ ನೋನ್ ಓಕೆ ಸೊ ದೀಸ್ ಆರ್ ಆಲ್ ಅಬೌಟ್ ದ ಎಸ್ ಎನ್ ಒನ್ ಆ್ಯಂಡ್ ದ ಎಸ್ ಎನ್ ಟೂ ಮೆಕ್ಯಾನಿಸಮ್ ಓಕೆ ನಾವ್ ಇಟ್ ಈಸ್ ಸ್ಟೀರಿಯೋಕೆಮಿಕಲ್ ಪ್ರಿನ್ಸಿಪಲ್ಸ್ ಸ್ಟೀರಿಯೋಕೆಮಿಕಲ್ ಪ್ರಿನ್ಸಿಪಲ್ಸ್ ಸೊ ಸಮಥಿಂಗ್ ಎಲ್ಲೋ ಕೇಳಿರೋವಂಥ ವರ್ಡ್ ಅನಿಸುತ್ತೆ ಫಸ್ಟ್ ಇಯರಲ್ಲಿ ಐಸೋಮರ್ಸ್ಗಳ ಕ್ಲಾಸಿಫಿಕೇಷನಲ್ಲಿ ನಾವು ನೋಡಿದ್ವಿ ಸ್ಟ್ರಕ್ಚರಲ್ ಐಸೋಮರ್ಸ್ ಆ್ಯಂಡ್ ಸ್ಟೀರಿಯೋ ಐಸೋಮರ್ಸ್ ಅಂತೇಳಿ ಸೊ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲಾರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಆರ್ ಸೆಟ್ ಟು ಬಿ ಸ್ಟ್ರಕ್ಚರಲ್ ಐಸೋಮರ್ಸ್ ಓಕೆ ಅದರಲ್ಲಿ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಮಾಲಿಕ್ಯುಲಾರ್ ಫಾರ್ಮುಲಾ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ ಬಟ್ ಡಿಫರೆನ್ಸ್ ಇನ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆ್ಯಟಮ್ಸ್ ಆರ್ ಅ ಗ್ರೂಪ್ ಆಫ್ ಆ್ಯಟಮ್ಸ್ ಈಸ್ ಎ ನೌನ್ ಟು ಬಿ ಸ್ಟ್ರಕ್ಚರಲ್ ಐಸೋಮರ್ಸ್ ಆ್ಯಂಡ್ ದ ಫಿನಾಮಿನನ್ ಈಸ್ ನೌನ್ ಟು ಬಿ ಐಸೋಮರಿಸಮ್ ಅಲ್ವಾ ಸ್ಟ್ರಕ್ಚರಲ್ ಐಸೋಮರ್ಸ್ಗಳಂತ ಹೇಳಿದ್ರೆ ಕಾಂಪೌಂಡ್ಸು ಸೇಮ್ ಮಾಲಿಕ್ಯುಲಾರ್ ಫಾರ್ಮುಲಾ ಸೇಮ್ ಸ್ಟ್ರಕ್ಚರಲ್ ಫಾರ್ಮುಲಾ ಹೊಂದಿರುವಂಥದ್ದು ಬಟ್ ಅವುಗಳ ಸ್ಪೇಷಿಯಲ್ ಅರೇಂಜ್ಮೆಂಟ್ಸಲ್ಲಿ ಮಾತ್ರ ಡಿಫ್ರೆನ್ಸಸ್ ಇರುತ್ತೆ ಅಂಥೇಳಿ ನೀವು ಕಲ್ತಿದ್ರಿ ಸೊ ಇಲ್ಲಿ ಸ್ಟೀರಿಯೋ ಐಸೋಮರ್ಸ್ಗಳನ್ನ ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ತಾ ಹೋಗ್ತಾರೆ ಜೊಮೆಟ್ರಿಕಲ್ ಐಸೋಮೆರಿಸಮ್ ಮತ್ತು ದಟ್ ಆಪ್ಟಿಕಲ್ ಐಸೋಮೆರಿಸಮ್ ಅಂತೇಳಿ ಜೊಮೆಟ್ರಿಕಲ್ ಐಸೋಮೆರಿಸಮ್ ಸಿಸ್ ಟ್ರಾನ್ಸ್ ಐಸೋಮೆರಿಸಮ್ನ ಆಲ್ರೆಡಿ ಸ್ಟಡಿ ಮಾಡಿರುವಂಥದ್ದು ಸೊ ಆಪ್ಟಿಕಲ್ ಐಸೋಮೆರಿಸಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಓಕೆ ಸೊ ಆಪ್ಟಿಕಲ್ ಐಸೋಮೆರಿಸಮ್ ಪ್ರಿನ್ಸಿಪಲ್ಸ್ನ ನಾವಿಲ್ಲಿ ಓದುವಂಥದ್ದು ಓಕೆ ಈ ವರ್ಷ ಸೊ ಹಿಯರ್ ಇಟ್ ಈಸ್ ದ ಸಬ್ಸ್ಟೆನ್ಸಸ್ ವಿಚ್ ರೊಟೇಟ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಆರ್ ನೋನ್ ಟು ಬಿ ಆಪ್ಟಿಕಲ್ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಯಾವ ಸಬ್ಸ್ಟೆನ್ಸಸ್ಗಳು ಪ್ಲೇನ್ ಪೋಲಾರೈಸ್ಡ್ ಲೈಟನ್ನು ರೊಟೇಷನ್ ಮಾಡುತ್ತೋ ರೊಟೇಟ್ ಮಾಡುತ್ತೋ ಅಂಥ ಸಬ್ಸ್ಟೆನ್ಸಸ್ಗಳಿಗೆ ನಾವು ಆಪ್ಟಿಕಲ್ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ ದ ಸಬ್ಸ್ಟೆನ್ಸಸ್ ವಿಚ್ ರೊಟೇಟ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಆರ್ ನೋನ್ ಟು ಬಿ ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಓಕೆ ನೌ ಇಟ್ ಈಸ್ ವಾಟ್ ಈಸ್ ದಟ್ ಪ್ಲೇನ್ ಪೋಲಾರೈಸ್ಡ್ ಲೈಟ್ ನೋಡಿ ನಾರ್ಮಲ್ ಲೈಟು ಅದು ಎಷ್ಟು ಪಾಸಿಬಲ್ ಡೈರೆಕ್ಷನ್ಸ್ ಇದೆಯೋ
ಅಷ್ಟು ಪಾಸಿಬಲ್ ಡೈರೆಕ್ಷನ್ಸ್ ಅಲ್ಲಿ ಆಸಿಲೇಟ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ದ ಡೈರೆಕ್ಷನ್ ಆಫ್ ಆಸಿಲೇಷನ್ ಆಫ್ ನಾರ್ಮಲ್ ಲೈಟ್. ಓಕೆ, ದ ಸೇಮ್ ನಾರ್ಮಲ್ ಲೈಟ್ ಇಫ್ ಇಟ್ ಈಸ್ ಪಾಸ್ಡ್ ಥ್ರೂ ಎ ನಿಕೋಲ್ ಪ್ರಿಸಮ್. ನಿಕೋಲ್ ಪ್ರಿಸಮ್ ವಿಚ್ ಈಸ್ ಮೇಡ್ ಅಪ್ ಆಫ್ ಕ್ಯಾಲ್ಸೈಟ್. ಓಕೆ, ಆ ನಿಕೋಲ್ ಪ್ರಿಸಮ್ ಥ್ರೂ ಪಾಸ್ ಮಾಡಿದ್ರೆ ದ ಡೈರೆಕ್ಷನ್ ಆಫ್ ದಟ್ ಆಸಿಲೇಷನ್ ಆಫ್ ಅ ನಾರ್ಮಲ್ ಲೈಟ್ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಇನ್ ಎ ಸಿಂಗಲ್ ಪ್ಲೇನ್. ಒಂದೇ ಪ್ಲೇನಲ್ಲಿ ಅದು ಆಸಿಲೇಟ್ ಆಗುತ್ತೆ. ಸೊ ಅಂತ ಲೈಟ್ಗೆ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಅಂತೇಳಿ ಕರಿತೀವಿ. ದಟ್ ಈಸ್ ದ ಲೈಟ್ ವಿಚ್ ಆಸಿಲೇಟ್ಸ್ ಇನ್ ಎ ಸಿಂಗಲ್ ಪ್ಲೇನ್. ಯಾವ ನಾರ್ಮಲ್ ಲೈಟು ನಿಕೋಲ್ ಪ್ರಿಸಮ್ ಥ್ರೂ ಪಾಸ್ ಮಾಡಿದಾಗ ಅದರ ಆಸಿಲೇಷನ್ ಯಾವುದೋ ಒಂದು ಡೈರೆಕ್ಷನಲ್ಲಿ ಅಥವಾ ಒಂದು ಪ್ಲೇನಲ್ಲಿ ಕಾನ್ಸಂಟ್ರೇಟ್ ಆಗುತ್ತೆ. ಸೊ ಅಂಥ ಒಂದು ಲೈಟನ್ನು ಪ್ಲೇನ್ ಪೋಲಾರೈಸ್ಡ್ ಲೈಟ್ ಅಂತೇಳಿ ಕರಿತೀವಿ. ದಟ್ ಈಸ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಈಸ್ ದಟ್ ಒನ್ ಸೊ ಇನ್ ವಿಚ್ ದ ಡೈರೆಕ್ಷನ್ ಆಫ್ ಆಸಿಲೇಷನ್ ಆಫ್ ದ ಲೈಟ್ ನಾರ್ಮಲ್ ಲೈಟ್ ಈಸ್ ಇನ್ ಅ ಸಿಂಗಲ್ ಪ್ಲೇನ್. ಬರೀ ಒಂದೇ ಪ್ಲೇನಲ್ಲಿ ಇರೋವಂಥದ್ದು. ಇಂಥ ಪೋಲಾರೈಸ್ಡ್ ಲೈಟನ್ನು ಸರ್ಟನ್ ಸಬ್ಸ್ಟೆನ್ಸಸ್ನ ಸೊಲ್ಯೂಷನ್ ಥ್ರೂ ಪಾಸ್ ಮಾಡಿದ್ರೆ ದೆನ್ ದೆರ್ ಇಸ್ ಅ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದ ಪೋಲಾರೈಸ್ಡ್ ಲೈಟ್ ಟೇಕ್ಸ್ ಪ್ಲೇಸ್. ಯಾವ ಸಬ್ಸ್ಟೆನ್ಸಸ್ಗೆ ಆ ರೀತಿ ಎಬಿಲಿಟಿ ಇದೆಯೋ, ಡೈರೆಕ್ಷನ್ನ ರೊಟೇಟ್ ಮಾಡುವಂಥದ್ದು, ಚೇಂಜ್ ಮಾಡುವಂಥ ಎಬಿಲಿಟಿ ಇದೆಯೋ ಅಂಥ ಸಬ್ಸ್ಟೆನ್ಸಸ್ಗಳಿಗೆ ನಾವು ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸ್ ಅಂತೇಳಿ ಕರಿತೀವಿ. ಓಕೆ, ಆಪ್ಟಿಕಲಿ ಆ್ಯಕ್ಟಿವ್ ಸಬ್ಸ್ಟೆನ್ಸಸ್ ಆರ್ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ರೊಟೇಟ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್. ಪ್ಲೇನ್ ಪೋಲಾರೈಸ್ಡ್ ಲೈಟ್ನ ಡೈರೆಕ್ಷನ್ನ ರೊಟೇಟ್ ಮಾಡ್ಬೋದು. ಡೈರೆಕ್ಷನ್ ಯಾವ ರೀತಿ ರೊಟೇಟ್ ಆಗುತ್ತೆ ಅಂತ ಹೇಳಿದ್ರೆ ಎರಡು ಪಾಸಿಬಿಲಿಟೀಸ್ ಇದೆ. ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್, ಈ ರೀತಿ ಇಟ್ ಮೇ ರೊಟೇಟ್ಸ್ ಲೈಕ್ ದಿಸ್ ಇನ್ ಅ ಕ್ಲಾಕ್ ವೈಸ್ ಡೈರೆಕ್ಷನ್, ಆರ್ ಇಟ್ ಮೇ ಬಿ ಇನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ಲ್ಲಾದರೂ ರೊಟೇಟ್ ಆಗುತ್ತೆ ಅದರ ಡೈರೆಕ್ಷನ್ನು ಲೈಕ್ ದಿಸ್, ಆರ್ ಇಟ್ ಮೇ ಬಿ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಲ್ಲೂ ಕೂಡ ರೊಟೇಟ್ ಆಗುತ್ತೆ. ಸೊ ಈ ರೀತಿ ಎಬಿಲಿಟಿ ಇರುವಂಥ ಸಬ್ಸ್ಟೆನ್ಸಸ್ಗಳಿಗೆ ನಾವು ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ. ಸೊ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಹ್ಯಾವಿಂಗ್ ದ ಕೆಪಾಸಿಟಿ ಟು ರೊಟೇಟ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್, ಆ ಡೈರೆಕ್ಷನ್ನ ರೊಟೇಟ್ ಮಾಡಲಿಕ್ಕೆ ಎಬಿಲಿಟಿ ಇರುವಂಥ ಸಬ್ಸ್ಟೆನ್ಸಸ್ಗಳು ಆಪ್ಟಿಕಲಿ ಆಕ್ಟಿವ್ ಆಗಿರುತ್ತೆ. ಸೊ ನೌ ಇಟ್ ಈಸ್ ದ ಕ್ವೆಶನ್, ಸೊ ಹಿಯರ್ ಈ ಆಪ್ಟಿಕಲಿ ಆಕ್ಟಿವ್ ಸಬ್ಸ್ಟೆನ್ಸಸ್ಸು ಹೇಗೆ ಈ ಡೈರೆಕ್ಷನ್ನ ರೊಟೇಟ್ ಮಾಡುತ್ತೆ, ವಾಟ್ ಈಸ್ ದ ರೀಸನ್ ಬಿಹೈಂಡ್ ದಟ್ ರೊಟೇಷನ್, ರೊಟೇಷನ್ಗೆ ರೀಸನ್ ಏನು ಅಂತ ಹೋದಾಗ ಸೊ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ದಟ್ ಈಸ್ ಕೈರಾಲ್ ಸೆಂಟರ್, ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಅಸಿಮೆಟ್ರಿಕ್ ಸೆಂಟರ್, ಕೈರಾಲ್ ಸೆಂಟರ್ ಅಥವಾ ಅಸಿಮೆಟ್ರಿಕ್ ಸೆಂಟರ್. ಸೊ ಈ ಕೈರಾಲ್ ಸೆಂಟರ್ ಅಂತ ಹೇಳಿದ್ರೆ ಇಟ್ ಈಸ್ ಅ ನಥಿಂಗ್ ಬಟ್ ವೆರ್ ದ ವ್ಯಾಲೆನ್ಸಿ ಆಫ್ ಅ ಸೆಂಟ್ರಲ್ ಆ್ಯಟಮ್, ಸೆಂಟ್ರಲ್ ಕಾರ್ಬನ್ ಆ್ಯಟಮ್ ಅಂತ ಅಂದ್ಕೊಳ್ಳಿ. ಅಂಥ ಸೆಂಟ್ರಲ್ ಕಾರ್ಬನ್ ಆ್ಯಟಮ್ನ ನಾಲ್ಕು ವ್ಯಾಲೆನ್ಸಿಸ್ಗಳನ್ನ, ನಾಲ್ಕು ಡಿಫ್ರೆಂಟ್ ಆ್ಯಟಮ್ಸ್ಗಳು ಅಥವಾ ಗ್ರೂಪ್ ಆಫ್ ಆ್ಯಟಮ್ಸ್ಗಳು ಸ್ಯಾಟಿಸ್ಫೈ ಮಾಡಿದರೆ ಆ ಪರ್ಟಿಕ್ಯುಲರ್ ಸೆಂಟರ್ನ ಅಸಿಮೆಟ್ರಿಕ್ ಸೆಂಟರ್ ಆರ್ ಕೈರಾಲ್ ಸೆಂಟರ್ ಅಂಥೇಳಿ ಕರಿತೀವಿ. ಸೊ ಲೈಕ್ ದಿಸ್, ಸೊ ಇಟ್ ಮೇ ಬಿ ಹಿಯರ್ ಸಮ್ ಎ ಬಿ ಸಿ ಡಿ ಅಂತ ಅಂದ್ಕೊಳ್ಳಿ. ಸೊ ಈ ನಾಲ್ಕು ಆಟಮ್ಸು ಅಥವಾ ಗ್ರೂಪ್ ಆಫ್ ಆಟಮ್ಸ್ಗಳು ಬೇರೆ ಆಗಿದೆ ತಾನೆ, ಎ ಬಿ ಸಿ ಡಿ ಆಗಿದೆ ಅಲ್ವಾ. ಸೊ ದೆನ್ ಇಟ್ ಈಸ್ ಸೆಟ್ ಟು ಬಿ, ದಿಸ್ ಸೆಂಟರ್ ಈಸ್ ಸೆಟ್ ಟು ಬಿ ಅಸಿಮೆಟ್ರಿಕ್ ಒನ್. ಸೊ ಫಾರ್ ಎಕ್ಸಾಂಪಲ್, ಪರ್ಟಿಕ್ಯುಲರ್ ಆಗಿ ಯಾವುದಾದ್ರು ಒಂದು ಎಕ್ಸಾಂಪಲ್ ತೊಗೊಳೋದ್ರೆ ನೋಡಿ, ಸಿ ಹೆಚ್ ತ್ರೀ ಗ್ರೂಪ್ ಒಂದು ಸ್ಯಾಟಿಸ್ಫೈ ಮಾಡಿದೆ, ಆ್ಯಂಡ್ ದೆನ್ ಇಟ್ ಈಸ್ ಹೆಚ್ ಓ ಹೆಚ್ ಆಸ್ ವೆಲ್ ಆಸ್ ಇಟ್ ಈಸ್ ಸಿ ಓ ಓ ಹೆಚ್ ಅಂತ ಅಂದ್ಕೊಳ್ಳಿ. ಓಕೆ, ದೆನ್ ದಿಸ್ ಸೆಂಟರ್ ಈಸ್ ಸೆಟ್ ಟು ಬಿ ಅಸಿಮೆಟ್ರಿಕ್ ಒನ್. ನೋಡಿ, ಇಲ್ಲಿ ಸಿ ಹೆಚ್ ತ್ರೀ ಗ್ರೂಪ್ ಸ್ಯಾಟಿಸ್ಫೈ ಮಾಡಿದೆ ಒಂದು ವ್ಯಾಲೆನ್ಸಿನ, ನೆಕ್ಸ್ಟು ಹೈಡ್ರೋಜನ್ನು, ಈ ಕಾರ್ಬಾಕ್ಸಿಲಿಕ್ ಗ್ರೂಪು, ಓ ಹೆಚ್ಚು ಗ್ರೂಪು ಸ್ಯಾಟಿಸ್ಫೈ ಮಾಡಿದೆ. ದಿಸ್ ಈಸ್ ಅಸಿಮೆಟ್ರಿಕ್ ಸೆಂಟರ್ ಈಸ್ ಸೆಟ್ ಟು ಬಿ ಆರ್ ಕೈರಾಲ್ ಸೆಂಟರ್. ಅಂದರೆ ಸೆಂಟ್ರಲ್ ಆ್ಯಟಮ್ನ ಸರೌಂಡಿಂಗಲ್ಲಿ
ಡಿಫ್ರೆಂಟ್ ಆಟಮ್ಸ್ಗಳು ಅಥವಾ ಗ್ರೂಪ್ ಆಫ್ ಆಟಮ್ಸ್ಗಳು ಪ್ರೆಸೆಂಟ್ ಇರಬೇಕು. ಸೆಂಟ್ರಲ್ ಕಾರ್ಬನ್ನ ಸರೌಂಡಿಂಗಲ್ಲಿ ನಾಲ್ಕು ಆಟಮ್ಸ್ಗಳು ಡಿಫ್ರೆಂಟ್ ಆಗಿದ್ರೆ ಅದನ್ನು ನಾವು ಅಸಿಮೆಟ್ರಿಕ್ ಸೆಂಟರ್ ಅಂಥೇಳಿ ಕರಿತೀವಿ. ಓಕೆ, ದೇರ್ಫೋರ್ ಯಾವ ಮಾಲಿಕ್ಯೂಲ್ಸ್ಗಳು ಇಂಥ ಅಸಿಮೆಟ್ರಿಕ್ ಸೆಂಟರ್ನ ಹೊಂದಿರುತ್ತೋ ಅಂಥ ಮಾಲಿಕ್ಯೂಲ್ಸ್ಗಳನ್ನ ನಾವು ಕೈರಾಲ್ ಮಾಲಿಕ್ಯೂಲ್ಸ್ ಅಂತೇಳಿ ಕರಿತೀವಿ. ದೋಸ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಹ್ಯಾವಿಂಗ್ ದ ದೀಸ್ ಕೈಂಡ್ ಆಫ್ ಅ ಅಸಿಮೆಟ್ರಿಕ್ ಸೆಂಟರ್ಸ್, ದೀಸ್ ಕೈಂಡ್ ಆಫ್ ಅ ಅಸಿಮೆಟ್ರಿಕ್ ಕಾರ್ಬನ್ಸ್ ಇನ್ ದಮ್, ದೋಸ್ ಆರ್ ಸೆಟ್ ಟು ಬಿ ಕೈರಾಲ್ ಮಾಲಿಕ್ಯೂಲ್ಸ್. ಅದೇ ಅಸಿಮೆಟ್ರಿಕ್ ಸೆಂಟರ್ಸ್ ಇಲ್ಲದೇ ಇರೋವಂಥದ್ದು, ಸೊ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಡು ನಾಟ್ ಹ್ಯಾವ್ ದ ದೀಸ್ ಕೈಂಡ್ ಆಫ್ ಅ ಅಸಿಮೆಟ್ರಿಕ್ ಸೆಂಟರ್ಸ್ ಅವುಗಳನ್ನ ಅಕೈರಾಲ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಆ ಸೆಂಟರ್ಸ್ಗಳಿಗೆ ಅಕೈರಾಲ್ ಸೆಂಟರ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಮೀಥೇನ್ ಅಂತ ಅಂದ್ಕೊಳ್ಳಿ. ಸೊ ಮೀಥೇನಲ್ಲಿ ಆ ನಾಲ್ಕು ವೇಲೆನ್ಸಿಸ್ಗಳನ್ನ ಹೈಡ್ರೋಜನ್ ಕಾರ್ಬನ್ನ ನಾಲ್ಕು ವೇಲೆನ್ಸಿಸ್ಗಳನ್ನ ನಾಲ್ಕು ಹೈಡ್ರೋಜನ್ಸ್ಗಳು ಸ್ಯಾಟಿಸ್ಫೈ ಮಾಡಿದೆ, ದೆನ್ ದಿಸ್ ಸೆಂಟರ್ ಈಸ್ ನಾಟ್ ಸೆಟ್ ಟು ಬಿ ಎ ಅಸಿಮೆಟ್ರಿಕ್ ಸೆಂಟರ್, ಅದನ್ನು ಅಸಿಮೆಟ್ರಿಕ್ ಸೆಂಟರ್ ಅಂತ ಕರೆಯಲ್ಲ. ಸೊ ಇಲ್ಲಿ ಯಾವ ಸೆಂಟರಲ್ಲಿ ನಾಲ್ಕು ವೇಲೆನ್ಸಿಸ್ಗಳು ಡಿಫ್ರೆಂಟ್ ಆಗಿರುತ್ತೋ ಸೊ ಅಂಥದಕ್ಕೆ ನಾವು ಕೈರಾಲ್ ಸೆಂಟರ್ ಆರ್ ಅಸಿಮೆಟ್ರಿಕ್ ಸೆಂಟರ್ ಅಂತೇಳಿ ಕರಿತೀವಿ. ಅಂದರೆ ಸಬ್ಸ್ಟೆನ್ಸಸ್ ವಿಚ್ ಆರ್ ಹ್ಯಾವಿಂಗ್ ದಿಸ್ ಕೈಂಡ್ ಆಫ್ ಅ ಸೆಂಟರ್ಸ್ ದೆನ್ ದೇ ಆರ್ ಸೆಟ್ ಟು ಬಿ ದ ಕೈರಾಲ್ ಮಾಲಿಕ್ಯೂಲ್ಸ್, ಅವುಗಳನ್ನ ಕೈರಾಲ್ ಮಾಲಿಕ್ಯೂಲ್ಸ್ ಅಂತೇಳಿ ಕರಿತೀವಿ. ಮತ್ತು ಕೈರಾಲ್ ಮಾಲಿಕ್ಯೂಲ್ಸ್ಗಳು ಏನಪ್ಪ ಅಂತೇಳಿದ್ರೆ ಕೆಲವೊಂದಿಷ್ಟು ಕಂಡೀಷನ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡಬೇಕು. ಓಕೆ, ಸೊ ಒನ್ ಆಫ್ ದ ಕಂಡೀಷನ್ ಅಂತ ಹೇಳಿದ್ರೆ ಕೈರಾಲ್ ಮಾಲಿಕ್ಯೂಲ್ಸ್ ದೇ ಮಸ್ಟ್ ಆ್ಯಂಡ್ ಶುಡ್ ದೇ ಶುಡ್ ಕಂಟೈನ್ಸ್ ಕೈರಾಲ್ ಸೆಂಟರ್ಸ್, ಕೈರಾಲ್ ಸೆಂಟರ್ಸು ಇರಬೇಕಾಗಿದ್ದು ಒಂದು, ಆ್ಯಂಡ್ ದೇ ಡು ನಾಟ್ ಹ್ಯಾವ್ ಪ್ಲೇನ್ ಆಫ್ ಸಿಮಿಟ್ರಿ, ಅವುಗಳಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇರಬಾರ್ದು. ಸೊ ಅವುಗಳು ಆಪ್ಟಿಕಲಿ ಆ್ಯಕ್ಟಿವ್ ಆಗಿ ಕೈರಾಲ್ ಮಾಲಿಕ್ಯೂಲ್ಸ್ಗಳು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರೆಸ್ಕೋಬೇಕು ಅಂತ ಹೇಳಿದ್ರೆ ಈ ಕಂಡೀಷನ್ಸ್ಗಳನ್ನ ನೆಸೆಸರಿ ಕಂಡೀಷನ್ಸ್ಗಳನ್ನ ಫುಲ್ಫಿಲ್ ಮಾಡಬೇಕು. ಸೊ ಒಂದು ಏನಂತ ಹೇಳಿದ್ರೆ ಕೈರಾಲ್ ಸೆಂಟರ್ಸ್ನ ಹೊಂದಿರುವಂಥದ್ದು ಫಸ್ಟ್ ಕಂಡೀಷನ್ ಆದರೆ, ನೆಕ್ಸ್ಟ್ ಅಂತ ಹೇಳಿದ್ರೆ ದೇ ಡು ನಾಟ್ ಪೊಸೆಸ್ ಪ್ಲೇನ್ ಆಫ್ ಸಿಮಿಟ್ರಿ. ಪ್ಲೇನ್ ಆಫ್ ಸಿಮಿಟ್ರಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇಟ್ ಈಸ್ ಆ್ಯನ್ ಇಮ್ಯಾಜಿನರಿ ಲೈನ್, ಇಟ್ ಈಸ್ ಆ್ಯನ್ ಇಮ್ಯಾಜಿನರಿ ಲೈನ್ ವಿಚ್ ಡಿವೈಡ್ ದ ಮಾಲಿಕ್ಯೂಲ್ಸ್ ಇನ್ ಟು ಟೂ ಈಕ್ವಲ್ ಹಾಫ್ಸ್. ಅಂದರೆ ಒಂದು ಇಮ್ಯಾಜಿನರಿ ಲೈನು, ಆ ಇಮ್ಯಾಜಿನರಿ ಲೈನ್ನ ನೀವು ಬರೆದ್ರೆ ಆ ಮಾಲಿಕ್ಯೂಲ್ನ ಅರ್ಧ ಭಾಗ ಮೇಲಿರುವಂಥದ್ದು ಕೆಳಗಿರುವಂಥದ್ದು ಎರಡೂ ಕೂಡ ಈಕ್ವಲ್ ಆಗಿ ಕಟ್ ಆಗಬೇಕು. ಸೊ ಅಂಥದನ್ನ ಪ್ಲೇನ್ ಆಫ್ ಸಿಮಿಟ್ರಿ ಅಂತೇಳಿ ಕರಿತೀವಿ. ನೋಡಿ ಒಂದು ಎಕ್ಸಾಂಪಲ್ಲು, ಹಿಯರ್ ಇಟ್ ಈಸ್ ಸಿ ಓ ಓ ಹೆಚ್ ಹೆಚ್ ಓ ಹೆಚ್ ಸಿ ಹೆಚ್ ಓ ಹೆಚ್ ಸಿ ಓ ಓ ಹೆಚ್. ಓಕೆ, ಈ ಮಾಲಿಕ್ಯೂಲು ನಾನೇನಾದರೂ ಒಂದು ಇಮ್ಯಾಜಿನರಿ ಲೈನ್ ಅಂತ ಬರ್ದೆ ಅಂತ ಹೇಳಿದ್ರೆ ಈ ರೀತಿ, ಆವಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಹಾಫ್ ಆಗಿ ಕಟ್ಟಾಯಿತು. ಸೊ ಈ ಕಡೆ ಕಾರ್ಬನ್ ಎರಡು ಕಾರ್ಬನ್ ಇದೆ, ಆ ಕಡೆಯೂ ಕೂಡ ಎರಡು ಕಾರ್ಬನ್ ಇರುವಂಥದ್ದು. ಸೊ ಇಲ್ಲಿ ಒಂದು ಇದೇನಿದೆಯಲ್ಲ ಈ ಹಾಫು ಮತ್ತು ಈ ಹಾಫು ಎರಡು ಕೂಡ ಸೇಮ್ ಅಲ್ವಾ, ಸೇಮ್ ಇದೆಯಲ್ಲ. ಸೊ ಅಂದರೆ ಒಂದು ಇಮ್ಯಾಜಿನರಿ ಲೈನು ಅದು ಮಾಲಿಕ್ಯೂಲ್ನ ಡಿವೈಡ್ ಮಾಡ್ತಾ ಇದೆ ಎರಡು ಈಕ್ವಲ್ ಹಾಫ್ಸ್ ಆಗಿ. ಸೊ ಅಂಥದ್ದು ಇರಬಾರ್ದು. ಸೊ ಅಂಥದ್ದಿದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಇಫ್ ದ ಅಸಿಮೆಟ್ರಿಕ್ ಸೆಂಟರ್ ಈಸ್ ದಿಸ್, ಇದು ಒಂದು ಆಪ್ಟಿಕಲ್ ರೊಟೇಷನ್ನ ಶೋ ಮಾಡುತ್ತೆ ಅಂತ ಹೇಳಿದ್ರೆ ಇದು ಕೂಡ ಒಂದು ಆಪ್ಟಿಕಲ್ ರೊಟೇಷನ್ನ ಶೋ ಮಾಡುತ್ತೆ. ಸೊ ಆವಾಗ ಈ ಆಪ್ಟಿಕಲ್ ರೊಟೇಷನ್ನು ಬೈ ದ ಇಂಟರ್ನಲ್ ಕಾಂಪನ್ಸೇಷನ್ನು ಕ್ಯಾನ್ಸಲ್ ಆಗಿಬಿಡುತ್ತೆ. ಆ್ಯಂಡ್ ಫೈನಲಿ ದಿಸ್ ಸಬ್ಸ್ಟೆನ್ಸ್ ಇಸ್ ಸೆಟ್ ಟು ಬಿ ಆಪ್ಟಿಕಲಿ ಇನ್ಯಾಕ್ಟಿವ್ ಒನ್. ಆ ಸಬ್ಸ್ಟೆನ್ಸು ಆಪ್ಟಿಕಲಿ ಇನ್ಯಾಕ್ಟಿವ್ ಆಗಿರುತ್ತೆ ಪ್ಲೇನ್ ಆಫ್ ಸಿಮಿಟ್ರಿ ಇದ್ದರೆ. ಅಂದರೆ ಮೇಲ್ಗಡೆ ಒಂದು ಆಪ್ಟಿಕಲ್ ರೊಟೇಷನ್ನ ಶೋ ಮಾಡುತ್ತೆ, ಕೆಳಗಡೆ ಒಂದು ಆಪ್ಟಿಕಲ್ ರೊಟೇಷನ್ನ ಶೋ ಮಾಡಿ ಅದು ಇಂಟರ್ನಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಆಪ್ಟಿಕಲ್ ರೊಟೇಷನ್ಲ್ಲೂ ಕೂಡ ಎರಡು ರೀತಿ ಕ್ಲಾಸಿಫಿಕೇಶನ್ ಇರುವಂಥದ್ದು. ಒಂದು ಏನಪ್ಪ ಅಂತೇಳಿದ್ರೆ ಐಸೋಮರ್ಸು ಯಾವುದು ಪ್ಲೇನ್ ಪೋಲಾರೈಸ್ಡ್ ಲೈಟನ್ನು ಆ್ಯಂಡ್ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡುತ್ತೋ ಅಂಥವಕ್ಕೆ ಡಿ ಐಸೋಮರ್ ಅಂತೇಳಿ ಕರೀತಾರೆ. ಡಿ ಐಸೋಮರ್ಸ್ ಆರ್ ದ ಐಸೋಮರ್ಸ್ ವಿಚ್ ರೊಟೇಟ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ಇಟ್ ಈಸ್ ಇನ್ ರೈಟ್. ಆ್ಯಕ್ಚುಯಲ್ ಆಗಿ ಲ್ಯಾಟಿನಲ್ಲಿ ಡೆಕ್ಸ್ಟ್ರೋ ಅಂತ ಹೇಳಿದ್ರೆ ಇಟ್ ಈಸ್ ರೈಟ್ ಅನ್ನೋ ಮೀನಿಂಗ್ನ
ಕೊಡುತ್ತೆ ಡೆಕ್ಸ್ಟ್ರೋ ಸ್ಟ್ಯಾಂಡ್ಸ್ ಫಾರ್ ರೈಟ್ ಅಂತೇಳಿ ಆರ್ ಇಟ್ ಈಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತೇಳಿ ದ ಐಸೋಮರ್ ವಿಚ್ ರೊಟೇಟ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಟುವರ್ಡ್ಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ಟುವರ್ಡ್ಸ್ ರೈಟ್ ಆರ್ ಸೆಟ್ ಟು ಬಿ ಡಿ ಐಸೋಮರ್ಸ್ ಡೆಕ್ಸ್ಟ್ರೋ ರೊಟೇಟರಿ ಐಸೋಮರ್ಸ್ ಅಂತೇಳಿ ಅದೇ ಯಾವ ಸಬ್ಸ್ಟೆನ್ಸಸ್ಗಳು ಲೆಫ್ಟ್ ಸೈಡ್ಗೆ ರೊಟೇಟ್ ಮಾಡುತ್ತೋ ಆ ಸಬ್ಸ್ಟೆನ್ಸಸ್ಗಳನ್ನ ಲೀವೋ ರೊಟೇಟರಿ ಸಬ್ಸ್ಟೆನ್ಸಸ್ ಅಂತೇಳಿ ಕರಿತೀವಿ ಸೊ ಆ್ಯಂಡ್ ದೆನ್ ದೀಸ್ ಆರ್ ಡಿನೋಟೆಡ್ ಬೈ ಸ್ಮಾಲ್ ಎಲ್ ಆರ್ ಇಟ್ ಈಸ್ ಬೈ ದ ಮೈನಸ್ ಸಿಂಬಲ್ ಡೆಕ್ಸ್ಟ್ರೋ ರೊಟೇಟರಿಗಳನ್ನ ಡಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಪ್ಲಸ್ ಸಿಂಬಲಿಂದ ಇಂಡಿಕೇಟ್ ಮಾಡ್ತೀವಿ ಲೀವೋ ಸ್ಟ್ಯಾಂಡ್ಸ್ ಫಾರ್ ಲೆಫ್ಟ್ ಅಂಥೇಳಿ ಲೀವೋ ಸ್ಟ್ಯಾಂಡ್ಸ್ ಫಾರ್ ಲೆಫ್ಟ್ ಆರ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಂತೇಳಿ ಲೀವೋ ಐಸೋಮರ್ಸ್ ಆರ್ ದ ಐಸೋಮರ್ಸ್ ವಿಚ್ ರೊಟೇಟ್ ದ ಪ್ಲೇನ್ ಪೋಲಾರೈಸ್ಡ್ ಲೈಟ್ ಟುವರ್ಡ್ಸ್ ಲೆಫ್ಟ್ ಆರ್ ಟುವರ್ಡ್ಸ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಆರ್ ಸೆಟ್ ಟು ಬಿ ಲೀವೋ ರೊಟೇಟರಿ ಸಬ್ಸ್ಟೆನ್ಸಸ್ ಈ ಪ್ಲೇನ್ ಆಫ್ ಸಿಮಿಟ್ರಿ ಇದ್ದಾಗ ಮೇ ಬಿ ಮೇಲ್ಗಡೆ ಇರುವಂಥದ್ದು ಸೊ ಹಿಯರ್ ಇಟ್ ಈಸ್ ದ ಡೆಕ್ಸ್ಟ್ರೋ ರೊಟೇಟರಿ ಆಗ್ಬೋದು ಕೆಳಗಡೆ ಇರುವಂಥದ್ದು ಲೀವೋ ರೊಟೇಟರಿ ಆಗಿರ್ಬೋದು ಸೊ ಅಂಥ ಕೇಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಓವರ್ ಆಲ್ ರಿಸಲ್ಟೆಂಟ್ ಆಪ್ಟಿಕಲ್ ಆ್ಯಕ್ಟಿವಿಟಿ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಯಾನ್ಸಲ್ ಆಗುತ್ತೆ ಸೊ ಇಟ್ ಮೇ ಬಿ ಸಮ್ ಮೈನಸ್ ಟೆನ್ ಇಟ್ ಈಸ್ ಪ್ಲಸ್ 10 degrees ಆ್ಯಂಡ್ ಇಟ್ ಈಸ್ ಮೈನಸ್ 10 degrees ರೊಟೇಟ್ ಮಾಡಿದ್ರೆ ಓವರಾಲ್ ಆಗಿ ರಿಸಲ್ಟೆಂಟ್ನ ನಾವು ಸಮ್ ಅಪ್ ಮಾಡಿದಾಗ ಸೊ ಅಲ್ಲಿ ಝೀರೋ ಬರುತ್ತೆ ಆಪ್ಟಿಕಲ್ ಆ್ಯಕ್ಟಿವಿಟಿ ಇಟ್ ಈಸ್ ಅ ಝೀರೋ ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರುತ್ತೆ ಯಾವ ಸಬ್ಸ್ಟೆನ್ಸಸ್ಸಲ್ಲಿ ಪ್ಲೇನ್ ಆಫ್ ಸಿಮಿಟ್ರಿ ಇರುತ್ತೋ ಅವುಗಳು ಇಂಟರ್ನಲ್ ಕಾಂಪನ್ಸೇಷನ್ನಿಂದಾಗಿ ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರುತ್ತೆ ಈ ಒಂದು ದೋಸ್ ಕಂಟೈನ್ಸ್ ಅಸಿಮಿಟ್ರಿಕ್ ಸೆಂಟರ್ಸ್ ಅಸಿಮಿಟ್ರಿಕ್ ಸೆಂಟರ್ಸ್ ಇದ್ದರೂ ಕೂಡ ಅವುಗಳು ಆಪ್ಟಿಕಲಿ ಇನ್ಆಕ್ಟಿವ್ ಆಗಿರುತ್ತೆ ಹಾಗಾಗಿ ಕೈರಾಲ್ ಮಾಲಿಕ್ಯೂಲ್ಸ್ಗಳು ಆಪ್ಟಿಕಲಿ ಆ್ಯಕ್ಟಿವ್ ಆಗಬೇಕು ಅಂತ ಹೇಳಿದ್ರೆ ಒಂದು ಕೈರಾಲ್ ಸೆಂಟರ್ಸ್ ಇರಬೇಕು ಸೆಕೆಂಡ್ ಒನ್ ಬಂದುಬಿಟ್ಟು ದೇ ಡು ನಾಟ್ ಪೊಸೆಸ್ ಪ್ಲೇನ್ ಆಫ್ ಸಿಮಿಟ್ರಿ ಪ್ಲೇನ್ ಆಫ್ ಸಿಮಿಟ್ರಿ ಅವುಗಳಲ್ಲಿ ಪ್ರೆಸೆಂಟ್ ಇರಬಾರ್ದು ಮತ್ತು ಇನ್ನೊಂದು ಥಿಂಗ್ ಅಂತ ಹೇಳಿದ್ರೆ ದೇ ಆರ್ ನಾಟ್ ಸೂಪರ್ ಇಂಪೋಸಬಲ್ ಅವುಗಳ ಇಮೇಜಸ್ ಏನಿದೆಯೋ ಅವುಗಳು ನಾನ್ ಸೂಪರ್ ಇಂಪೋಸಬಲ್ ಆಗಿರಬೇಕು ದೇರ್ ಮಿರರ್ ಇಮೇಜಸ್ ಆರ್ ನಾನ್ ಸೂಪರ್ ಇಂಪೋಸಬಲ್ ಆಗಿರಬೇಕು ಸೊ ಅಂಥ ಕಂಡೀಷನ್ಸ್ಗಳನ್ನ ಸ್ಯಾಟಿಸ್ಫೈ ಮಾಡುವಂಥ ಸಬ್ಸ್ಟೆನ್ಸಸ್ಗಳು ಯೂಶುವಲ್ ಆಗಿ ದೇ ಪೊಸಸ್ ದ ಕೈರಾಲ್ ದೇ ಕ್ಯಾನ್ ಬಿ ಕಾಲ್ಡ್ ಆಸ್ ಅ ಕೈರಾಲ್ ಮಾಲಿಕ್ಯೂಲ್ಸ್ ಆ್ಯಂಡ್ ದೀಸ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್ ಇನ್ ನೇಚರ್ ಇಲ್ಲಿ ಹೇಳಿದೆ ಅಲ್ವಾ ನಾನು ಸೊ ದಟ್ ಈಸ್ ಅ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಅಂತ ಹೇಳಿದೆ ಸೊ ಹಿಯರ್ ಇಟ್ ಈಸ್ ಆ ಐಸೋಮರ್ಸ್ಗಳು ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಹೇಗೆ ಅಂತ ಹೇಳಿದ್ರೆ ಸೊ ಜಸ್ಟ್ ಲೈಕ್ ಅವರ್ ಪಾಮ್ಸ್ ಎರಡು ಪಾಮ್ಸ್ ಇದೆ ನೋಡಿ ಎರಡು ಅಂಗೈ ಸೊ ಇವುಗಳು ಒಂದು ಇನ್ನೊಂದರ ಮಿರರ್ ಇಮೇಜ್ ಅಂತೇಳಿ ಕರಿಬೋದು ಹೌದಲ್ವಾ ಸೊ ಇಲ್ಲಿ ಮಧ್ಯದಲ್ಲಿ ಮಿರರ್ ಇದೆ ಅಂತ ಹೇಳಿದ್ರೆ ಸೊ ಇದರ ಮಿರರ್ ಇಮೇಜು ಇದಾಗಿರುತ್ತೆ ಸೊ ಇದರಲ್ಲಿ ನೀವು ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಾನು ಮಿರರ್ ಇಮೇಜನ್ನು ತೆಗೆದುಬಿಟ್ಟು ಆಬ್ಜೆಕ್ಟ್ ಏನಿದೆಯಲ್ಲ ಆಬ್ಜೆಕ್ಟ್ ಮೇಲೆ ಪ್ಲೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ಐ ಎಲ್ ಗೋಯಿಂಗ್ ಟು ದಿಸ್ ಇಸ್ ದ ಮಿರರ್ ಇಮೇಜ್ ಐ ಎಲ್ ಗೋಯಿಂಗ್ ಟು ಪ್ಲೇಸ್ ಆನ್ ಇಟ್ ಸೊ ದೇರ್ಫೋರ್ ಇದು ಸೂಪರ್ ಇಂಪೋಸಬಲ್ಲ ನಾನ್ ಸೂಪರ್ ಇಂಪೋಸಬಲ್ಲ ಸೂಪರ್ ಇಂಪೋಸಬಲ್ ಅಂತ ಹೇಳಿದ್ರೆ ಹೇಗಿರುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟಾಗಿ ಈ ಥಂಬ್ ಇದೆಯಲ್ಲ ಈ ತಂಬು ಓವರ್ಲ್ಯಾಪ್ ಆಗಬೇಕು ಸೊ ರಿಮೈನಿಂಗ್ ಫಿಂಗರ್ಸ್ಗಳೆಲ್ಲವೂ ಏನಿದೆಯಲ್ಲ ಒಂದರು ಇನ್ನೊಂದ್ರ ಮೇಲೆ ಓವರ್ಲ್ಯಾಪ್ ಆಗಬೇಕು ಸೊ ಬಟ್ ಇಲ್ಲೇನಾಗುತ್ತೆ ಅಂತೇಳಿದ್ರೆ ಆ ರೀತಿ ಓವರ್ಲ್ಯಾಪ್ ಆಗಲ್ಲ ಈ ಫಿಂಗರ್ ಇದೆಯಲ್ವಾ ಈ ಫಿಂಗರು ಈ ಲಾಸ್ಟ್ ಫಿಂಗರು ಓವರ್ಲ್ಯಾಪ್ ಆಗ್ತಾ ಇದೆ ಸೊ ಅದೇ ರೀತಿ ಥಂಬ್ಸ್ ಎರಡು ಕೂಡ ಹೊರಗಡೆ ಇದೆ ಅಲ್ವಾ ಸೊ ದೇರ್ಫೋರ್ ದಿಸ್ ಕೈಂಡ್ ಆಫ್ ದಟ್ ಇಂಪೋಸಿಷನ್ ಇಸ್ ಸೆಟ್ ಟು ಬಿ ನಾನ್ ಸೂಪರ್ ಇಂಪೋಸಬಲ್ ಒನ್ ಇದನ್ನು ನಾವು ನಾನ್ ಸೂಪರ್ ಇಂಪೋಸಬಲ್ ಅಂತ ಹೇಳಿ ಕರಿತೀವಿ ಸೊ ನೋಡಿ ಸೂಪರ್ ಇಂಪೋಸಬಲ್ಗೆ ಎಕ್ಸಾಂಪಲ್ ಕೊಡೋದಾದರೆ ಜಸ್ಟ್ ಒಂದು ಮಿರರ್ ಇದೆ ಅಂದ್ಕೊಳ್ಳಿ ಆ ಮಿರರ್ ಎದುರುಗಡೆ ಲೆಟರ್ ಓನ ಬರೀರಿ ದಿಸ್ ಇಸ್ ದ ಮಿರರ್ ಓಕೆ ದಿಸ್ ಇಸ್ ದ ಓ ದಿಸ್ ಇಸ್ ದ ಆಬ್ಜೆಕ್ಟ್ ಓನ ನಾನು ಇಲ್ಲಿ ಒಂದು ಲೆಟರ್ನ ಪ್ಲೇಸ್ ಮಾಡ್ತಾ ಇದ್ದೀನಿ ಅದರ ಮಿರರ್ ಇಮೇಜು ಓನೇ ಆಗಿರುತ್ತೆ ನೀವು ಆ ಓನ ತೆಗೆದು ಓ ಮೇಲೆ ಪ್ಲೇಸ್ ಮಾಡಲಿಕ್ಕೆ ನೋಡಿ ಸೊ ದೆನ್ ದರ್ ಇಸ್ ಅ ನೋ ಪ್ರಾಬ್ಲಮ್ ಅಲ್ವಾ ಇಲ್ಲಿ ಲೆಫ್ಟು ರೈಟು ಸೊ ಅಂಥ ಡಿಫ್ರೆನ್ಸ್ ನಿಮ್ಗೆ ಯಾವುದೂ ಕೂಡ ಇಲ್ಲಿ ಮೆಷರಬಲ್ ಆಗಲ್ಲ ಸೊ ಓ ಕ್ಯಾನ್
easily superimpose on the its mirror image. Mirror image mele superimpose agutte. Similarly, I'll going to write A. A na barde. A kuda aste. It also imposes on its mirror image. Ade, suppose I'll going to write P. And its image is opposite to it. Alva? So, idanna neevu idara mele impose madlikke hodre, it may be like this. P mele Q tara impose agutte. Alva? So, idanna naavu non superimposable anta heli karitivi. Latter one, previous agi naavu discuss madidvala, avugalu super imposable agirutte. So, ivugalu ee riti conditions na hondiruvanta chiral substances galu optically active agirutte. Okay, now it is ee optically active isomers galna le one of that is said to be enantiomers. Enantiomers anta helidre pair of optically active isomers which are non superimposable mirror images of each other. Andre ondu pair optically active isomers galagirutte matte enagirutte anta helidre avugalu non superimposable nan helidnalla hing aagbeku non superimposable mirror images agirbeku anta pair anna naavu enantiomers anta karitivi. A pair of optically active isomers which are non superimposable mirror images of each other avugalu enantiomers anta heli karisukolutte. So and then here it is, ee enantiomers na characteristic property enappa anta helidre they possess same physical properties. Physical properties like melting point, boiling point, refractive index. So, ee riti physical properties galu same e irutte. Eradu enantiomers galige, eradu isomers galigu kuda. But they only having the difference in their optical rotation. Andre clockwise athwa anti-clockwise enidiyala. So, aa ondu rotation alli matra difference iruvantadu. So, clockwise or it is anti clockwise direction alli matra difference iruvanta isomers galige enantiomers anta karithi. Okay, enantiomers galu physical properties remaining the same. Okay, only they are differ by their optical rotation. So whether they are dextro rotatory or levo rotatory anadru basis mele dependent agirutte. One of that example kododadre, so that is a lactic acid enantiomers ke example. Here it is. It's a formula is like this, COOH C CH3 H and it's OH. It is actually levo rotatory one. It is levo rotatory one. So, L isomer, L lactic acid and it's a mirror image, it's like this, it is a D lactic acid. D lactic acid. That is enappa anta helidre a pair of optically active. Yadralu kuda chiral centers ide and plane of symmetry illa. Matte ivugalu eradu kuda mirror images
ನಾನ್ ಸೂಪರ್ ಇಂಪೋಸಬಲ್ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಇದನ್ನು ತೆಗೆದು ಈ ಇಲ್ಲಿ ನೀವೇನಾದರೂ ಪ್ಲೇಸ್ ಮಾಡಲಿಕ್ಕೆ ನೋಡಿದ್ರೆ ಹೆಚ್ಚು ಮತ್ತು ಓ ಹೆಚ್ಚು ಡಿಫ್ರೆನ್ಸ್ ಆಗುತ್ತೆ. ಇಲ್ಲಿ ಓ ಹೆಚ್ಚು ಓವರ್ಲ್ಯಾಪ್ ಆಗುತ್ತೆ, ಈ ಕಡೆ ಹೆಚ್ಚು ಓವರ್ಲ್ಯಾಪ್ ಆಗುತ್ತೆ. ಸೊ ಅಲ್ವಾ, ಹಾಗಾಗಿ ಇದನ್ನು ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಅಂತಲೇ ಕರಿತೀವಿ. ಈ ರೀತಿ ಸಬ್ಸ್ಟೆನ್ಸಸ್, ಈ ರೀತಿ ಐಸೋಮರ್ಸ್ಗಳನ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ಎನಾನ್ಶಿಯೋಮರ್ಸ್. ಆಪ್ಟಿಕಲಿ ಎ ಪೇರ್ ಆಫ್ ಆಪ್ಟಿಕಲಿ ಆಕ್ಟಿವ್ ಐಸೋಮರ್ಸ್ ವಿಚ್ ಆರ್ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ ಆಫ್ ಈಚ್ ಅದರ್ ಆರ್ ನೋನ್ ಟು ಬಿ ಎನಾನ್ಶಿಯೋಮರ್ಸ್. ಓಕೆ, ನೆಕ್ಸ್ಟ್ ಇಟ್ ಈಸ್ ರೆಸೇಮಿಕ್ ಮಿಕ್ಸ್ಚರ್. ರೆಸೇಮಿಕ್ ಮಿಕ್ಸ್ಚರ್, ರೆಸೇಮಿಕ್ ಮಿಕ್ಸ್ಚರ್ ಅಂತ ಹೇಳಿದ್ರೆ ಆನ್ ಇಕ್ವಿಮೋಲಾರ್ ಮಿಕ್ಸ್ಚರ್ಸ್ ಆಫ್ ಬೋತ್ ದ ಐಸೋಮರ್ಸ್. ಯಾವುದು? ಡೆಕ್ಸ್ಟ್ರೋ ರೊಟೇಟರಿ ಮತ್ತು ಲೀವೋ ರೊಟೇಟರಿ. ಆನ್ ಇಕ್ವಿಮೋಲಾರ್ ಮಿಕ್ಸ್ಚರ್ಸ್ ಆಫ್ ಬೋತ್ ಡೆಕ್ಸ್ಟ್ರೋ ರೊಟೇಟರಿ ಆ್ಯಂಡ್ ಲೀವೋ ರೊಟೇಟರಿ ಐಸೋಮರ್ಸ್ ಆರ್ ನೋನ್ ಟು ಬಿ ರೆಸೇಮಿಕ್ ಮಿಕ್ಸ್ಚರ್ಸ್. ಅಂದರೆ ಇಕ್ವಿಮೋಲಾರ್ ಆಗಿರಬೇಕು. ಸೊ ದಟ್ ಈಸ್ ಇಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ ಅ ಬೋತ್ ಡೆಕ್ಸ್ಟ್ರೋ ರೊಟೇಟರಿ ಅಂದರೆ, ಸೊ ಇಟ್ ಈಸ್ ಅ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡುವಂಥ ಐಸೋಮರು ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡುವಂಥ ಐಸೋಮರು. ಸೊ ಎರಡೂ ಐಸೋಮರ್ಗಳ ಇಕ್ವಿಮೋಲಾರ್, ಇವೆರಡೂ ಐಸೋಮರ್ಗಳು ಇನ್ನ ಇಕ್ವಿಮೋಲಾರಿಟಿಲಿ ಪ್ರೆಸೆಂಟ್ ಇರಬೇಕು. ಸೊ ಅಂಥ ಒಂದು ಸಬ್ಸ್ಟೆನ್ಸಸ್, ಅಂಥ ಒಂದು ಮಿಕ್ಸ್ಚರ್ಗೆ ದ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅ ರೆಸೆಮಿಕ್ ಮಿಕ್ಸ್ಚರ್. ಆ್ಯಂಡ್ ಇಕ್ವಿಮೋಲಾರ್ ಮಿಕ್ಸ್ಚರ್ಸ್ ಆಫ್ ಅ ಬೋತ್ ಡೆಕ್ಸ್ಟ್ರೋ ರೊಟೇಟ್ರಿ ಆ್ಯಂಡ್ ಅ ಲೀವೋ ರೊಟೇಟ್ರಿ ಆರ್ ಸೆಟ್ ಟು ಬಿ ರೆಸೆಮಿಕ್ ಮಿಕ್ಸ್ಚರ್ಸ್ ಅಂತಲೇ ಕರಿತೀವಿ. ಸೊ ಇದಕ್ಕೆ ನಾವು ನೊಟೇಷನಲ್ಲಿ ಬರೆಯೋದಾದರೆ ಡಿ ಎಲ್ ಐಸೋಮರ್ಸ್ ಅಂತಲೇ ಕರಿತೀವಿ. ರೆಸೆಮಿಕ್ ಮಿಕ್ಸ್ಚರ್ಸ್ಗಳು ಡಿ ಎಲ್ ಐಸೋಮರ್ಸ್ಗಳಾಗಿರುತ್ತೆ. ರೆಸೆಮಿಕ್ ಮಿಕ್ಸ್ಚರ್ಸ್ ಆರ್ ದ ಡಿ ಎಲ್ ಐಸೋಮರ್ಸ್ಗಳಾಗಿ ಪ್ರೆಸೆಂಟ್ ಇರುತ್ತೆ. ಸೊ ನಾವ್ ಇಟ್ ಈಸ್ ಕಾನ್ಫಿಗರೇಷನ್ ಬಗ್ಗೆ ಹೇಳೋದಾದರೆ, ಹಿಯರ್ ಕಾನ್ಫಿಗರೇಷನ್ ಈಸ್ ನಥಿಂಗ್ ಬಟ್ ದ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ದ ಆಟಮ್ಸ್ ಆರ್ ಅ ಗ್ರೂಪ್ ಆಫ್ ಆಟಮ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್ ಬಗ್ಗೆ ಹೇಳುತ್ತೆ ಅಲ್ವಾ, ಅದು ಕಾನ್ಫಿಗರೇಷನ್ ಅಂತೇಳಿ ಕರೆಸ್ಕೊಳುತ್ತೆ. ಸೊ ಹಿಯರ್ ಆಲ್ರೆಡಿ ಒನ್ಸ್ ಅಗೇನ್ ನಾನು ಡಿಸ್ಕಸ್ ನಾನು ಡಿಸ್ಕಸ್ ಮಾಡಿರುವಂಥದ್ದು ದಟ್ ಈಸ್ ಇಟ್ ಈಸ್ ಅ ರಿನ್ವರ್ಷನ್ ಆ್ಯಂಡ್ ಅ ರಿಟೆನ್ಷನ್ ಅನ್ನೋ ಫ್ಯಾಕ್ಟರ್ ಬಗ್ಗೆ. ಸೊ ಇನ್ವರ್ಷನ್ ಕೇಸಲ್ಲಿ ಏನಪ್ಪಾ ಅಂತೇಳಿದ್ರೆ, ನಾವು ತಗೊಂಡಿರೋವಂಥ ಕಾಂಪೌಂಡ್ ಏನಿದೆಯೋ ಆ ಕಾಂಪೌಂಡ್ನ ಕಾನ್ಫಿಗರೇಷನ್ಗೆ ಆಪೋಸಿಟ್ಟಾಗಿ ಫಾರ್ಮ್ ಆಗಿರುವಂಥ ಸಬ್ಸ್ಟೆನ್ಸು ಇನ್ವರ್ಟೆಡ್ ಸಬ್ಸ್ಟೆನ್ಸ್ ಆಗಿರುತ್ತೆ, ಅಥವಾ ಇನ್ವರ್ಷನ್ ಅಂತ ಕರಿತೀವಿ ಆ ಪ್ರೋಸೆಸ್ನ. ಸೊ ಅದೇ ಸೇಮ್ ಆ್ಯಸ್ ಇಟ್ ಈಸ್, ಓನ್ಲಿ ದ ಚೇಂಜ್ ಈಸ್ ದಟ್ ಅದರ ಪೊಸಿಷನ್ಸ್ಗಳು ಮಾತ್ರ ಇನ್ನೊಂದು ಯಾವುದೋ ಒಂದು ಬಂದು ಆಕ್ಯುಪೈ ಮಾಡ್ಕೊಂಡಿರುತ್ತೆ. ಸೊ ಅದು ರಿಟೆನ್ಷನ್ ಅಂತೇಳಿ ಕರೆಸ್ಕೊಳುತ್ತೆ ಅಲ್ವಾ. ಸೊ ಹಿಯರ್ ಇಟ್ ಈಸ್ ರಿಟೆನ್ಷನ್ ಆಸ್ ವೆಲ್ ಆ್ಯಸ್ ದ ಇನ್ವರ್ಷನ್. ನೋಡಿ, ಒಂದು ಜನರಲ್ಲು ಎಕ್ಸಾಂಪಲ್ ನಾನು ತಗೋತಾ ಇದ್ದೀನಿ. ಹಿಯರ್ ಇಟ್ ಈಸ್ C2H5 CXH and then CH3. ಇಲ್ಲಿ ಸಬ್ಸ್ಟ್ಯೂಷನ್ ಆಗ್ತಾ ಇದೆ. ಓಕೆ, ಸಬ್ಸ್ಟ್ಯೂಷನ್ ಯಾವುದಪ್ಪ ಅಂತ ಹೇಳಿದ್ರೆ ಎಕ್ಸ್ ಪ್ಲೇಸ್ನ ವೈ ತಗೊಳ್ಳೋವಂಥದ್ದು. ಸೊ ಇಲ್ಲಿ ಎರಡು ರೀತಿ ಚಾನ್ಸಸ್ ಇದೆ ಅಲ್ವಾ. ಸೊ ಒಂದೇನಪ್ಪ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ಆ ಎಕ್ಸ್ ಎಲ್ಲಿದೆಯೋ ಅದೇ ಪ್ಲೇಸನ್ನು ಆಕ್ಯುಪೈ ಮಾಡ್ಕೊಳ್ಳೋವಂಥದ್ದು. ಇನ್ನೊಂದೇನಪ್ಪ ಅಂತೇಳಿದ್ರೆ ಅದರ ಅಪೋಸಿಟ್ ಸೈಡಲ್ಲಿ ಆಕ್ಯುಪೈ ಮಾಡ್ಕೊಳ್ಳೋವಂಥದ್ದು. ಫಸ್ಟ್ ಕೇಸಲ್ಲಿ ನೋಡಿ, ಸೊ ಹಿಯರ್ ಎಕ್ಸ್ ಏನಿದೆಯಲ್ಲ, ಈ ಎಕ್ಸ್ನ ಆಪೋಸಿಟ್ ಸೈಡಲ್ಲಿ ವೈ ಬಂತು ಅಂತ ಅಂದ್ಕೊಳ್ಳಿ. ದನ್ ಇಟ್ ಈಸ್ C2H5 Y CH3 H. ಈ ಕೇಸಲ್ಲಿ ಏನಾಯಿತು, ಎಕ್ಸ್ ಇರೋ ಎಕ್ಸಾಕ್ಟ್ ಪ್ಲೇಸಲ್ಲಿ ಇಲ್ಲಿ ಏನು ನಾವು ಇದನ್ನು ತೊಗೊಂಡಿದ್ವೋ ಸಬ್ಸ್ಟ್ರೇಟು, ಸೊ ಅದರಲ್ಲಿರುವಂಥ ಎಕ್ಸ್ನ ಪೊಸಿಷನ್ನ ಎಕ್ಸಾಕ್ಟ್ ಪೊಸಿಷನ್ನ ಆಕ್ಯುಪೈ ಮಾಡ್ಕೊಳ್ಳದೆ ಅದರ ಆಪೋಸಿಟ್ ಪೊಸಿಷನ್ನ ಆಕ್ಯುಪೈ ಮಾಡಿಕೊಂಡಿದೆ. ಓಕೆ, ಸೊ ದೇರ್ಫೋರ್ ಇಟ್ ಈಸ್ ಸೆಟ್ ಟು ಬಿ ಆ್ಯನ್ ಇನ್ವರ್ಷನ್. ಇಟ್ ಈಸ್ ಸೆಟ್ ಟು ಬಿ ಆ್ಯನ್
ಇನ್ವರ್ಷನ್ ಅಂದರೆ ಇನ್ವರ್ಟೆಡ್ ಆಯಿತು, ಅದರ ಆಪೋಸಿಟ್ ಕಾನ್ಫಿಗರೇಷನ್ ಅದು ಅಕ್ವೈರ್ ಮಾಡಿಕೊಳ್ತು. ಇಟ್ ಈಸ್ ಸೆಡ್ ಟು ಬಿ ಇನ್ವರ್ಷನ್, ಅದು ಇನ್ವರ್ಷನ್ ಅಂತೇಳಿ ಕರೆಸ್ಕೊಳುತ್ತೆ. ಸೊ ಅದೇ ಇನ್ನೊಂದು ಕೇಸಲ್ಲಿ ಏನಪ್ಪ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಪಾಸಿಬಿಲಿಟಿ ಏನಪ್ಪ ಅಂದರೆ ಎಕ್ಸ್ ಎಲ್ಲಿದೆಯೋ ಇನ್ನು ಸಬ್ಸ್ಟ್ರೇಟ್ ಮಾಲಿಕ್ಯೂಲ್ ಸೇಮ್ ಪೊಸಿಷನ್ನೇ ಈ ವೈ ಬಂದು ಆಕ್ಯುಪೈ ಮಾಡ್ಕೊಳತ್ತೆ. ದ ವೈ ಆಕ್ಯುಪೈಸ್ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ದ ಎಕ್ಸ್. ಸೊ ದೇರ್ಫೋರ್ ಇಂಥ ಒಂದು ಪ್ರೋಸೆಸ್ನ ವಿ ಕ್ಯಾನ್ ಕಾಲ್ ಇಟ್ ಆಸ್ ರಿಟೆನ್ಷನ್. ಇಟ್ ಈಸ್ ಸೆಡ್ ಟು ಬಿ ಅ ರಿಟೆನ್ಷನ್ ಒನ್. ಓಕೆ, ಸೊ ಸಪೋಸ್ ದಿಸ್ ಮಾಲಿಕ್ಯೂಲ್ ಇಸ್ ಕನ್ಸಿಡರ್ಡ್ ಆಸ್ ಎ ದಿಸ್ ಆಸ್ ಅ ಬಿ ಅಂತ ಹೇಳಿದ್ರೆ, ಇಫ್ ಇಟ್ ಈಸ್ ಅನ್ ಇಕ್ವಿಮೋಲಾರ್ ಮಿಕ್ಸ್ಚರ್ ಆಫ್ ಅ ಬೋತ್ ಎ ಆ್ಯಂಡ್ ಬಿ ಈಸ್ ದ್ಯಾರ್, ಅನ್ ಇಕ್ವಿಮೋಲಾರ್ ಮಿಕ್ಸ್ಚರ್ಸ್ ಆಫ್ ಎ ಆ್ಯಂಡ್ ಬಿ ಈಸ್ ದ್ಯಾರ್, ದೆನ್ ಇಟ್ ಈಸ್ ಸೆಡ್ ಟು ಬಿ ಅ ರೆಸೇಮಿಕ್ ಮಿಕ್ಸ್ಚರ್. ಇದನ್ನು ರೆಸೇಮಿಕ್ ಮಿಕ್ಸ್ಚರ್ ಅಂತೇಳಿ ಕರಿತೀವಿ. ಇಟ್ ಈಸ್ ಸೆಡ್ ಟು ಬಿ ಅ ರೆಸೇಮಿಕ್. ಓಕೆ, ನೌ ಇಟ್ ಈಸ್ ಸ್ಟೀರಿಯೋಕೆಮಿಕಲ್ ಆಸ್ಪೆಕ್ಟ್ಸ್ ಆಫ್ SN1 ಆ್ಯಂಡ್ SN2 ಮೆಕ್ಯಾನಿಸಮ್. ಓಕೆ ನೋಡಿ, SN1 ಮೆಕ್ಯಾನಿಸಮಲ್ಲಿ ನಮಗೆ ಎರಡು ರೀತಿ ಪಾಸಿಬಿಲಿಟೀಸ್ ಇದೆ ಅಂತೇಳಿ ಹೇಳಿದೆ. ಸೊ ಏನು ಅಂತ ಹೇಳಿದರೆ, ಸೊ ಕಾರ್ಬೋಕೇಟಾಯಾನ್ ಏನಿದೆಯೋ ಆ ಕಾರ್ಬೋಕೇಟಾಯನ್ನ ಫ್ರಂಟ್ ಸೈಡಿಂದನೂ ಈ ಹೈಡ್ರಾಕ್ಸಿಲ್ ದಟ್ ಇಸ್ ಅ ನ್ಯೂಕ್ಲಿಯೋ ಫೈಲ್ ಏನಿದೆಯೋ ನ್ಯೂಕ್ಲಿಯೋ ಫೈಲು ಅಟ್ಯಾಕ್ ಮಾಡ್ಬೋದು, ಆ್ಯಸ್ ವೆಲ್ ಆ್ಯಸ್ ಫ್ರಮ್ ದ ರಿಯರ್ ಸೈಡ್ ಆಲ್ಸೋ ಕೆನ್ ಅಂತೇಳಿ ಅಲ್ವಾ. ಸೊ ಇಲ್ಲಿ ನಾನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಸೊ ಈ ಒಂದು ಎಕ್ಸಾಂಪಲಲ್ಲಿ ಈ OH- ಏನಿದೆಯೋ ಈ ಒಂದು ಕಾರ್ಬೋಕೇಟಾಯನ್ನ ಫ್ರಂಟ್ ಸೈಡಲ್ಲಿ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರೆ, ಸೊ ವೇರ್ ಇಟ್ ಈಸ್ ಅ ಪ್ರಾಡಕ್ಟ್ ಈಸ್ ಫಾರ್ಮ್ಡ್ ಲೈಕ್ ದಿಸ್. ಓಕೆ, ಸೊ ಆ್ಯಂಡ್ ದೆನ್ ಇಫ್ ಇಟ್ ಈಸ್ ಅ ಫ್ರಮ್ ಅ ರಿಯರ್ ಸೈಡಿಂದ ಇದು ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಪ್ರಾಡಕ್ಟು ಬರ್ತಾ ಇದೆ ಅಂತೇಳಿ. ಸಪೋಸ್ ನಾನು ತಗೊಂಡಿರೋಂಥ ಸಬ್ಸ್ಟೆನ್ಸು ಆಪ್ಟಿಕಲಿ ಆ್ಯಕ್ಟಿವ್ ಇನ್ ನೇಚರ್, ನಾನು ತೊಗೊಂಡಿರೋಂಥ ಸಬ್ಸ್ಟೆನ್ಸು ಆಪ್ಟಿಕಲಿ ಆ್ಯಕ್ಟಿವ್ ಆಗಿತ್ತು ಅಂತೇಳಿದ್ರೆ, ಸೊ ವೇರ್ ಇಟ್ ಈಸ್ ದರ್ ಇಸ್ ಎ ಪಾಸಿಬಿಲಿಟಿ ಆಫ್ ಅ ಟು ಐಸೋಮರ್, ಎರಡು ಐಸೋಮರ್ ಬರುವಂಥ ಚಾನ್ಸಸ್ ಇರುತ್ತೆ. ಇಟ್ಸ್ ಆ್ಯನ್ ಚಾನ್ಸ್ ಆಫ್ ಅ ದಿಸ್ ಒನ್ ಎಲ್ ಐಸೋಮರ್ ಆ್ಯಸ್ ವೆಲ್ ಆ್ಯಸ್ ಚಾನ್ಸ್ ಆಫ್ ಅ ಡಿ ಐಸೋಮರ್, ಎರಡೂ ಐಸೋಮರ್ಸ್ಗಳು ಕೂಡ ಬರುವಂಥ ಚಾನ್ಸಸ್ ಇದೆ. ಈ ತೊಗೊಂಡಿರೋವಂಥದ್ದು ಸಬ್ಸ್ಟ್ರೇಟ್ ಬಂದ್ಬಿಟ್ಟು ಆಪ್ಟಿಕಲ್ ಆ್ಯಕ್ಟಿವ್ ಆಗಿದೆ. ಸೊ ಇಟ್ ಈಸ್ ಹ್ಯಾವಿಂಗ್ ಅ ದಟ್ ಪ್ಲೇನ್ ಇಟ್ ಡು ನಾಟ್ ಹ್ಯಾವ್ ಅ ಪ್ಲೇನ್ ಆಫ್ ಸಿಮೆಟ್ರಿ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಅ ಕೈರಾಲ್ ಮಾಲಿಕ್ಯೂಲ್ ಕೈರಾಲ್ ಸೆಂಟರ್ಸ್ ಸೊ ಆ್ಯಂಡ್ ಅ ನಾನ್ ಸೂಪರ್ ಇಂಪೋಸಬಲ್ ಮಿರರ್ ಇಮೇಜಸ್ಸು, ಈ ರೀತಿ ಎಲ್ಲ ರೂಲ್ಸ್ಗಳನ್ನ ಫುಲ್ಫಿಲ್ ಮಾಡಿದಂಥದ್ದು. ಸೊ ಇದನ್ನು ತಗೊಂಡು ನೀವೇನಾದರೂ ಹೈಡ್ರಾಲಿಸಿಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ದೆನ್ ಇಟ್ ಮೇ ಬಿ ಪಾಸಿಬಿಲಿಟಿ ಆಫ್ ಅ ಬೋತ್. ಓಕೆ, ಸೊ ನಿಮಗೆ ಇನಿಷಿಯಲ್ ಆಗಿ ತೊಗೊಂಡಿದ್ದಂಥದ್ದು ಡಿ ಐಸೋಮರೋ ಅಥವಾ ಎಲ್ ಐಸೋಮರೋ ವಾಟ್ ಎವರ್ ಮೇ ಬಿ ಇಟ್ ಈಸ್, ಬಟ್ ಬರೋವಂಥ ಪ್ರಾಡಕ್ಟ್ ಏನಿದೆಯೋ ರಿಸಲ್ಟೆಂಟ್ ಪ್ರಾಡಕ್ಟು ನಿಮಗೆ ಬೋತ್ ಇಟ್ ಈಸ್ ಹ್ಯಾವಿಂಗ್. ಓಕೆ, ಡಿ ಐಸೋಮರು ಇರುತ್ತೆ ಆ್ಯಸ್ ವೆಲ್ ಆ್ಯಸ್ ಎಲ್ ಐಸೋಮರ್ ಕೂಡ ಇರುತ್ತೆ. ಅಂದರೆ ರಿಟೆನ್ಷನ್ ಆಫ್ ಅ ಕಾನ್ಫಿಗರೇಷನ್ ನಡೆದ್ರೆ ಸೊ ಆ್ಯಸ್ ಇಟ್ ಈಸ್ ಹಾಗೆ ಉಳ್ಕೊಳ್ಳುತ್ತೆ. ಸೊ ಅದೇ ಅದರಲ್ಲಿ ಕಾನ್ಫಿಗರೇಷನ್ ಚೇಂಜ್ ಆದರೆ ಸೊ ದರ್ ಇಸ್ ಅ ಚೇಂಜ್ ಇನ್ ದ ಆಪ್ಟಿಕಲ್ ರೊಟೇಷನ್. ಅಂದರೆ ಪಾಸಿಬಿಲಿಟಿ ಆಫ್ ಅ ಬೋತ್ ದಟ್ ಇಸ್ ಅನ್ ಇಕ್ವಿಮೋಲಾರ್ ಮಿಕ್ಸ್ಚರ್ಸ್ ಆಫ್ ಅ ಬೋತ್ ಡಿ ಆ್ಯಂಡ್ ಎಲ್ ಐಸೋಮರ್ಸ್ ಕ್ಯಾನ್ ಬಿ ಪಾಸಿಬಲ್. ಸೊ ಹಾಗಿದ್ರೆ ಹಿಯರ್ ಇಟ್ ಈಸ್, ಈ ಒಂದು ಪ್ರೋಸೆಸ್ ಏನಿದೆಯೋ ಇದನ್ನು ರೆಸಿಮೈಜೇಷನ್ ಪ್ರೋಸೆಸ್ ಅಂತೇಳಿ ಕರಿತೀವಿ. ಆ್ಯಂಡ್ ಬರೋ ಅಂಥ ಸಬ್ಸ್ಟೆನ್ಸಸ್ಗಳು ರೆಸಿಮಿಕ್ ಮಿಕ್ಸ್ಚರ್ಸ್ಗಳೇ ಆಗಿರುತ್ತೆ. ಆಲ್ವೇಸ್ ದ ಪ್ರಾಡಕ್ಟ್ಸ್ ಆಫ್ SN1 ಮೆಕ್ಯಾನಿಸಮ್ ಆರ್ ರೆಸಿಮಿಕ್ ಇನ್ ನೇಚರ್, ಬಿಕಾಸ್ ಅಂತ ಹೇಳಿದ್ರೆ ದೆರ್ ಇಸ್ ಎ ಪಾಸಿಬಿಲಿಟಿ ಆಫ್ ಅ ದಟ್ ಅಟ್ಯಾಕ್ ಆಫ್ ನ್ಯೂಕ್ಲಿಯೋಫೈಲ್ ಫ್ರಮ್ ದ ಬೋತ್ ದ ಸೈಡ್ಸ್ ಆಫ್ ದಟ್ ಕಾರ್ಬನ್ ಬಿಯರಿಂಗ್ ಪಾಸಿಟಿವ್ ಚಾರ್ಜ್. ಓಕೆ, ಹಾಗಾಗಿ ಈ ರೀತಿಯಾದಂಥ ರೆಸಿಮಿಕ್ ಮಿಕ್ಸ್ಚರ್ಸ್ ಆರ್ ದ ಫೈನಲ್ ಪ್ರಾಡಕ್ಟ್ಸ್ ಇನ್ ದ SN1 ಮೆಕ್ಯಾನಿಸಮ್. ಓಕೆ, ನೌ ಇಟ್ ಈಸ್ ಇನ್ ದ ಕೇಸ್ ಆಫ್ SN2 ಮೆಕ್ಯಾನಿಸಮ್. SN2 ಮೆಕ್ಯಾನಿಸಮಲ್ಲಿ ಏನಾಗುತ್ತೆ ಅಂದರೆ, ಈ ನ್ಯೂಕ್ಲಿಯೋಫೈಲು ಯಾವಾಗಲೂ ಕೂಡ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನು ಈ ಹ್ಯಾಲೈಡ್ ಇರುತ್ತೋ ಅದರ ಆಪೋಸಿಟ್ ಸೈಡಲ್ಲಿ ಕಾರ್ಬನ್ ಆಟಮ್ಗೆ ಅಟ್ಯಾಕ್ ಮಾಡುವಂಥದ್ದು ಅಲ್ವಾ. ಸೊ ಇಟ್ ಆಲ್ವೇಸ್ ಅಟ್ಯಾಕ್ಸ್ ಫ್ರಮ್ ದ ರಿಯರ್ ಸೈಡ್ ಆಫ್ ದ ದಿಸ್ ಕಾರ್ಬನ್ ಆಟಮ್. ಓಕೆ, ಯಾವ ಕಾರ್ಬನ್ ಆಟಮೋ ಕಾರ್ಬನ್ ವಿಚ್ ಈಸ್ ಬಾಂಡೆಡ್ ವಿತ್ ದ ಹ್ಯಾಲೋಜನ್.
ಕಾರ್ಬನ್ನು ಹ್ಯಾಲೋಜನ್ ಜೊತೆ ಬಾಂಡಿಂಗಲ್ಲಿ ಇನ್ವಾಲ್ವ್ ಆಗಿತ್ತಲ್ಲ, ಆ ಒಂದು ಕಾರ್ಬನ್ನ ರಿಯರ್ ಸೈಡಿಂದ ಇದು ಅಟ್ಯಾಕ್ ಮಾಡುತ್ತೆ. ಸೊ ಹಾಗಿದ್ದಾಗ ಸೊ ಇಟ್ ಈಸ್ ಆಲ್ವೇಸ್ ಅ ಇನ್ವರ್ಷನ್ ಕಾನ್ಫಿಗರೇಷನ್ ಅಥವಾ ಇನ್ವರ್ಟೆಡ್ ಪ್ರಾಡಕ್ಟ್ ಬರುತ್ತೆ. ಸಪೋಸ್ ದ ಸಬ್ಸ್ಟೆನ್ಸ್ ವಾಟ್ ಯು ಹ್ಯಾವ್ ಟೇಕನ್ ಇಸ್ ಆನ್ ಆಪ್ಟಿಕಲಿ ಆಕ್ಟಿವ್ ಒನ್ ಆ್ಯಂಡ್ ಹಿಯರ್ ಇಟ್ ಈಸ್ ಆಪ್ಟಿಕಲಿ ಆಕ್ಟಿವ್ ಒನ್ ಅಂತ ಹೇಳಿದ್ರೆ ಇಟ್ ಮೇ ಬಿ ಡಿ ಐಸೋಮರ್ ಆರ್ ಇಟ್ ಮೇ ಬಿ ಎಲ್ ಐಸೋಮರ್ ಅಂತ ಅಂದ್ಕೊಳ್ಳಿ. ಹಿಯರ್ ಇಟ್ ಈಸ್ ಬರೋ ಅಂಥ ಕಾಂಪೌಂಡ್ ಏನಾಗಿರುತ್ತೆ ಅಂದರೆ ಉಲ್ಟಾಗಿರುತ್ತೆ ಅದಕ್ಕೆ. ಸೊ ದಟ್ ಈಸ್ ಅ ಡೆಕ್ಸ್ಟ್ರೋ ರೋಟೇಟ್ರಿ ತೊಗೊಂಡ್ರೆ ಇಟ್ ಕಮ್ಸ್ ಇನ್ ಟು ದ ಲಿವೋ ರೋಟೇಟ್ರಿ. ಲಿವೋ ರೋಟೇಟ್ರಿ ತೊಗೊಂಡ್ರೆ ಡೆಕ್ಸ್ಟ್ರೋ ರೋಟೇಟ್ರಿ ಆಗಿರುತ್ತೆ. ಇಲ್ಲೇ ನೋಡಿ, ಸೊ ಇದು 2-bromo ಆಕ್ಟೇನು, ಇದು ಬಂದ್ಬಿಟ್ಟು ಲಿವೋ ರೋಟೇಟ್ರಿ ಸಬ್ಸ್ಟೆನ್ಸ್. ಸೊ ಅದನ್ನು ನೀವು ಆಲ್ಕಲೈನ್ ಹೈಡ್ರಾಲಿಸಿಸಲ್ಲಿ ಇನ್ವಾಲ್ವ್ ಮಾಡಿದ್ರೆ ಬರೋ ಅಂಥ ಸಬ್ಸ್ಟೆನ್ಸು ಆಕ್ಟೆನ್ ಟು ಆಲ್ ಬರುತ್ತೆ. ಸೊ ಓಕೆ, ಆಕ್ಟೆನಾಲ್ ಬರುತ್ತೆ. ಸೊ ದಟ್ ಆಕ್ಟೆನಾಲ್ ಏನಪ್ಪ ಅಂತ ಹೇಳಿದ್ರೆ ವಿಚ್ ಈಸ್ ಡೆಕ್ಸ್ಟ್ರೋ ರೋಟೇಟರಿ ಒನ್. ಆ್ಯಕ್ಚುಲಿ ಸಬ್ಸ್ಟ್ರೇಟ್ ಬಂದ್ಬಿಟ್ಟು ಲಿವೋ ರೋಟೇಟ್ರಿ ಆಗಿತ್ತು. ಬಿಕಾಸ್ ಆಫ್ ದಟ್ ಇನ್ವರ್ಷನ್ ಆಫ್ ಕಾನ್ಫಿಗರೇಷನ್ ದಟ್ ಟರ್ನ್ಸ್ ಇನ್ ಟು ಡೆಕ್ಸ್ಟ್ರೋ ರೊಟೇಟ್ರಿ. ನಾನು ಹೇಳಿದ್ನಲ್ವ ಚಾನ್ಸು. ಸೊ ನೀವು ತೊಗೊಂಡಿರುವಂಥ ಸಬ್ಸ್ಟೆನ್ಸು ಆಪ್ಟಿಕಲಿ ಆ್ಯಕ್ಟಿವ್ ಆಗಿದ್ದು ಬರುವಂಥ ರಿಸಲ್ಟೆಂಟ್ ಏನಾಗಿರುತ್ತೆ ಅಂತೇಳಿದರೆ ಅದರ ಆಪ್ಟಿಕಲ್ ಆ್ಯಕ್ಟಿವಿಟಿ ಅಪೋಸಿಟ್ ಆಗಿರುತ್ತೆ. ಡೆಕ್ಸ್ಟ್ರೋ ರೊಟೇಟ್ರಿ ಆಗಿದರೆ ಲಿವೋ ರೊಟೇಟ್ರಿ ಆಗುತ್ತೆ, ಲಿವೋ ರೊಟೇಟ್ರಿ ಆಗಿದರೆ ಡೆಕ್ಸ್ಟ್ರೋ ರೊಟೇಟ್ರಿ ಆಗುತ್ತೆ. ಸೊ ಈ ರೀತಿ ವಿ ಕ್ಯಾನ್ ಗೆಸ್ ದ ಪ್ರಾಡಕ್ಟ್ಸ್ ಆನ್ ದ ಬೇಸಿಸ್ ಆಫ್ ದ ದೇರ್ ಮೆಕ್ಯಾನಿಸಮ್. ಎಸ್ ಎನ್ ಒನ್ ಅಲ್ಲಿ ರೆಸೆಮಿಕ್ ಮಿಕ್ಸ್ಚರ್ಸ್ ಬರುತ್ತೆ, ದಟ್ ಇಸ್ ಅ ಬೋತ್ ಡಿ ಆ್ಯಂಡ್ ಎಲ್ ಮಿಕ್ಸ್ಚರ್ಸ್ ಆರ್ ಒಪ್ಟೈನ್ಡ್. ಸೊ ಇಫ್ ದ ಸಬ್ಸ್ಟೆನ್ಸ್ ಈಸ್ ಆಪ್ಟಿಕಲಿ ಆ್ಯಕ್ಟಿವ್ ಇನ್ ನೇಚರ್, ಸೊ ಇಫ್ ಇಟ್ ಈಸ್ ಎಸ್ ಎನ್ ಟೂ ಆಗಿದ್ದರೆ ಸೊ ಯು ವಿಲ್ ಗೋಯಿಂಗ್ ಟು ಗೆಟ್ ದ ಆಪೋಸಿಟ್ ಐಸೋಮರ್, ಅಂದರೆ ಅದರ ರಿವರ್ಸ್ ಐಸೋಮರು ಬರುತ್ತೆ. ಡಿ ಐಸೋಮರ್ ಇದ್ದರೆ ಅದರ ರಿವರ್ಸ್ ಐಸೋಮರ್, ಇದು ಸಹ ಎಲ್ ಐಸೋಮರ್ ಅಥವಾ ಎಲ್ ಇದ್ದರೆ ಡಿ ಐಸೋಮರ್ಸ್ಗಳು ಬರುತ್ತೆ. ದೀಸ್ ಆರ್ ಆಲ್ ದ ಫ್ಯಾಕ್ಟ್ಸ್ ಅಬೌಟ್ ದ ಎಸ್ ಎನ್ ಒನ್ ಆ್ಯಂಡ್ ದ ಎಸ್ ಎನ್ ಟೂ ಮೆಕ್ಯಾನಿಸಮ್.